ಎಲ್ರಿಗೂ ನಮಸ್ಕಾರ. ಮತ್ತೆ ಮತ್ತೊಂದು ಹೊಸ ಎಪಿಸೋಡ್ ಬಂದಿದ್ದೀವಿ. ಈಗ ನಿನ್ನೆ ದಿವಸ ಮಾತಾಡ್ತಾ ಹೇಳಿದೆ ಯಶಸ್ಸು ಅಂದ್ರೆ ಏನು ಅಂತ. ಆದ್ರೆ ಯಶಸ್ಸು ಅಂತ ಹೇಳಿದವನು ನಿನ್ನೆ ಕ್ಲಾಸ್ ಮುಗಿಯೋವರೆಗೂ ನಾನು ಯಾವುದು ಯಶಸ್ ಅಲ್ಲ ಅಂತ ಹೇಳ್ಕೊಂಡು ಬಂದೆ ಅಲ್ವಾ? ಯಾವ್ದು ಯಶಸ್ ಅಲ್ಲ ಅಂತ ಒಂದೊಂದಾಗಿ ಪಟ್ಟಿ ಮಾಡ್ತಾ, ಹಣ ಯಶಸ್ ಅಲ್ಲ, ಅಧಿಕಾರ ಯಶಸ್ ಅಲ್ಲ, ದೈಹಿಕ ಶಕ್ತಿ ಯಶಸ್ ಅಲ್ಲ, ಮತ್ತೆ ಖ್ಯಾತಿ ಅಂತಿದೆ, ಪ್ರಖ್ಯಾತಿ ಹೆಸರು, ಇದು ಕೂಡ ಯಶಸ್ ಅಲ್ಲ. ಆದರೆ ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಅದು ಯಶಸ್ ಅಲ್ಲ ಅಂದ್ರೆ ಯಶಸ್ ಪ್ರಯೋಜನ ಇಲ್ಲ ಅಂತಲ್ಲ. ಅವೆಲ್ಲವೂ ಯಶಸ್ಸುಗಳೇ, ಸಣ್ಣ ಸಣ್ಣ ಪ್ರಮಾಣದ ಯಶಸ್ಸು. ದುಡ್ಡು ಬರೋದು ಯಶಸ್ಸು, ಅಧಿಕಾರ ಯಶಸ್ಸು, ಕರೆಕ್ಟು. ಇದ್ರೆ ಯಾಕೆ ಮಾಡ್ತಾ ಇದ್ರು ಜನ? ಎಷ್ಟೋ ಕಡೆ ಹೇಳ್ತಾರೆ ಯಶಸ್ಸು ಅಂದ್ರೆ ಏನು ಅಂತ, ಬೇರೆ ಬೇರೆ ರೀತಿನೂ ಹೇಳ್ತಾರೆ. ಯಾವುದೋ ಒಂದು ದೇವಸ್ಥಾನದಲ್ಲಿ ಹುಂಡಿಯಲ್ಲಿ 1 ಲಕ್ಷ ರೂಪಾಯಿ ಗಂಟು ಕಟ್ಟಿ ಹಾಕಿದ್ರಂತೆ. 1 ಲಕ್ಷ ರೂಪಾಯಿ ನೋಟು ಗಂಟು ಕಟ್ಟಿ ಹಾಕಿದ್ದಾರೆ ಹುಂಡಿಯಲ್ಲಿ. ಒಂದು ಚೀಟಿ ಅಂಟಿಸಿದ್ದಾರೆ, ನಾವು ಒಂದು ATM ಲೂಟಿ ಮಾಡೋದ್ರೊಳಗೆ ಯಶಸ್ಸಾಗಿದ್ದೀವಿ, ಅದಕ್ಕೆ ಕೃತಜ್ಞತೆಯಿಂದ ದೇವರಿಗೆ 1 ಲಕ್ಷ ಕೊಡ್ತಾ ಇದ್ದೀವಿ ಅಂತ. ಅಂದ್ರೆ ದೇವರನ್ನು ಪಾಲ್ದಾರ ಮಾಡೋದು ಇದ್ರೊಳಗೆ, ಹಾಗೆ ಅದು ಯಶಸ್ಸು ಅಂತ ನಂಬ್ಕೊಳ್ಳೋರು ಇದ್ದಾರೆ ಕೆಲವರು. ಲೂಟಿ ಮಾಡೋದು ಕೂಡ ಯಶಸ್ಸು ಅಂತ. ಪ್ರತಿಯೊಂದು ಸಣ್ಣ ಸಣ್ಣ ಘಟನೆನೂ ಯಶಸ್ಸು ಹೌದೇ. ಆದ್ರೆ ನಾನು ಇವತ್ತು ಮಾತಾಡ್ತಿರೋದು ಬರೀ ಸಣ್ಣ ಸಣ್ಣ ಯಶಸ್ಸು ಅಲ್ಲ, ಶಾಶ್ವತವಾದ ಯಶಸ್ಸು ಯಾವುದು ಅಂತ ವಿಚಾರ ಮಾಡ್ತಾ ಇದ್ದೆ. ಆ ದೃಷ್ಟಿಯಿಂದ ಹಣ, ಅಧಿಕಾರ, ದೈಹಿಕ ಶಕ್ತಿ, ಖ್ಯಾತಿ ಇವೆಲ್ಲವೂ ಸಣ್ಣ ಪ್ರಮಾಣದ ಯಶಸ್ಸುಗಳು. ಇವ್ಯಾವೂ ಪರ್ಮನೆಂಟ್ ಯಶಸ್ಸು ಅಲ್ಲ, ಶಾಶ್ವತವಾದ ಯಶಸ್ಸು ಅಲ್ಲ ಅಂತ ಹೇಳಿದೆ. ಹಂಗಾದ್ರೆ ಯಶಸ್ಸು ಯಾವುದು, ಯಾವುದಲ್ಲ ಅಂತ ಹೇಳ್ಕೊಂಡೆ ಹೋದ್ರಿ ನೀವು ಇಡೀ ದಿವಸ. ಹಾಗಾದ್ರೆ ಯಶಸ್ಸು ಏನು ಅಂತ ಹೇಳಲಿಲ್ಲ, ಅದು ಹೇಳ್ಬೇಕು ಇವತ್ತು. ಯಶಸ್ಸು ಯಾವುದು ಅಂತ ಒಂದು ಘಟನೆ ಹೇಳಬೇಕು. ನಾನು ಕಾಲೇಜಲ್ಲಿ ಪಾಠ ಮಾಡುವಾಗ ನಾನು ರಸಾಯನ ಶಾಸ್ತ್ರ ಪಾಠ ಮಾಡೋದು. ಒಂದು ದಿವಸ 25 ಜನ ವಿದ್ಯಾರ್ಥಿಗಳಿದ್ರು. ನಾನು ಪಾಠ ಮಾಡ್ತಾ ತಕ್ಷಣ ನಿಲ್ಲಿಸ್ಬಿಟ್ಟು ಕೇಳಿದೆ, ನಿಮ್ಮಲ್ಲಿ ಎಷ್ಟು ಮಂದಿಗೆ ನಿಮ್ಮ ಅಜ್ಜನ ಹೆಸರು ಗೊತ್ತು ಅಂತ ಕೇಳಿದೆ. ನಿಮ್ಮಲ್ಲಿ ಎಷ್ಟು ಮಂದಿಗೆ ನಿಮ್ಮ ಅಜ್ಜನ ಹೆಸರು ಗೊತ್ತು ಅಂತ. ಅವರೆಲ್ಲ ಮುಖಾಮುಖ ನೋಡಿಕೊಂಡ್ರು. ರಸಾಯನ ಶಾಸ್ತ್ರಕ್ಕೂ ಅಜ್ಜನಿಗೆ ಏನು ಸಂಬಂಧ ಅಲ್ವಾ, ಏನು ಸಂಬಂಧ? ಆದರೂ ಮೇಷ್ಟ್ರು ಕೇಳಿದಾರಲ್ಲ ಪ್ರಶ್ನೆ, ಹೇಳೋಣ ಅಂತೇಳಿ ಎಲ್ಲರೂ ಕೈ ಎತ್ತಿದ್ರು. ಸಂತೋಷ ಸಂತೋಷ ಅಂದೆ ನಾನು. ಇಷ್ಟು ಮಂದಿಗೆಲ್ಲ ಅಜ್ಜನ ಹೆಸರು ಗೊತ್ತಿದೆಯಲ್ಲ, ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತಿದೆಯಲ್ಲ, ಚೆನ್ನಾಗಾಯ್ತು. 1 ನಿಮಿಷ ಬಿಟ್ಟೆ, ಮತ್ತೆ ಕೇಳಿದೆ, ನಿಮ್ಮ ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತು? ಮತ್ತೆ ಮುಖಾಮುಖ ನೋಡಿಕೊಂಡ್ರು. ಒಂದು 3-4 ಕೈ ಮೇಲೆ ಬಂತು, ಉಳಿದವ್ರ ಕೈ ಎತ್ತಲಿಲ್ಲ. ಅಂದ್ರೆ ಅಜ್ಜನ ಹೆಸರು ಗೊತ್ತಿಲ್ಲ ಅವ್ರಿಗೆ. ನಾನು ಬೇಡ ಬಿಡಿ, 4 ಜನಕ್ಕಾದ್ರೂ ಗೊತ್ತಲ್ಲ, ಸಂತೋಷ ಆಯ್ತು, 4 ಜನಕ್ಕಾದ್ರೂ ಅಜ್ಜನ ಹೆಸರು ಗೊತ್ತಿದೆ ಎಂದೆ. ಮತ್ತೊಂದು ನಿಮಿಷ ಬಿಟ್ಟು ಮತ್ತೆ ಕೇಳಿದೆ, ಈಗ ಹೇಳಿ ನಿಮ್ಮ ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತಿದೆ ಅಂತ. ನಿಮ್ಮ ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತಿದೆ ಅಂತ ಕೇಳಿದೆ. ಆಶ್ಚರ್ಯ ಆಗುತ್ತೆ, ಒಬ್ರು ಕೈ ಎತ್ತಲಿಲ್ಲ. ಅಂದ್ರೆ ಯಾಕಪ್ಪ, ಯಾರಿಗೂ ಅರ್ಥ, ನಿಮ್ಮ ಅಜ್ಜನ ಹೆಸರು ಗೊತ್ತಿಲ್ವಾ ಯಾರಿಗೂ, ಯಾಕೆ ಅಂತ ಕೇಳಿದೆ. ಹುಡುಗಿ ಅದ್ ನಿಂತ್ಕೊಂಡ್ಲು, ಹೇಳಿದ್ರು, ಏನ್ ಪ್ರಯೋಜನ ಬಿಡಿ ಸರ್ ಅಂದು. ಅಯ್ಯೋ ತಾಯಿ, ಅಕ್ಕಿ ಕೋಪ ನೋಡಿ, ಅಮ್ಮ ನಾನು ನಮ್ಮ ಅಜ್ಜನ ಹೆಸರು ಕೇಳ್ತಾ ಇಲ್ಲಮ್ಮ, ನಿಮ್ಮ ಅಜ್ಜನ ಹೆಸರು ಕೇಳ್ತಾ ಇದ್ದೀನಿ, ಯಾಕೆ ಗೊತ್ತಿಲ್ಲ ಅಂತ ಕೇಳಿದೆ. ಅಯ್ಯೋ ಬಿಡಿ ಸರ್, ಏನ್ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ನೆನ್ಪಿಡ್ಬೇಕು ಅಂದ್ಲು. ಆಕೆ ಕೋಪ ನೋಡಿ ನನಗೆ ಗಾಬರಿ ಆಯ್ತು. ಆಕೆ ಹೇಳು ಸತ್ಯ ಇತ್ತೇನೋ. ಅಮ್ಮ ಕೂತ್ಕೊಮ್ಮ, ತೊಂದರೆ ಮಾಡ್ಕೋಬೇಡ, ಕೂತ್ಕೋ. ನಾನು ನಿಮ್ಮ ಅಜ್ಜನ ಹೆಸರು ಹೇಳಿದಾಗ ಅವ್ರು ಏನೂ ಪ್ರಯೋಜನ ಇಲ್ಲ ಅಂತ ಅಂದ್ಬಿಟ್ಟೆ ಅಲ್ಲ, ಏನ್ ಪ್ರಯೋಜನ ಸರ್ ನೆನ್ಪಿಟ್ಟು ಅಂತಂದಿಲ್ಲ, ಯಾಕೆ ಅಂತ. ಹೌದು ಸರ್, ಏನ್ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ನೆನ್ಪಿಡ್ಬೇಕು ಸರ್ ಅಂದ್ರು. ಹಾಗಾದ್ರೆ ಹೋಗ್ಲಿ, ಕೂತ್ಕೊಮ್ಮ. ಉಳಿದವ್ರು ಹೇಳಿದೆ, ಇನ್ನು ಕೆಲವು ಹೆಸರು ಹೇಳ್ತಾ ಹೋಗ್ತೀನಿ ನಾನು, ದಯವಿಟ್ಟು ಲಕ್ಷ ಇಟ್ಟು ಕೇಳ್ಬೇಕಿದೆ, ಬಹಳ ಮುಖ್ಯವಾದದ್ದು. ಇನ್ನು ಕೆಲವು ಹೆಸರುಗಳನ್ನ ಹೇಳ್ತಾ ಹೋಗ್ತೇನೆ, ನಿಮ್ಗೆ ಗೊತ್ತಿದ್ರೆ ಕೈ ಎತ್ತಿ, ಇದ್ರೆ ಬಿಟ್ಬಿಡಿ, ಏನ್ ತೊಂದರೆ ಇಲ್ಲ ಅಂದೆ. ಅವರ ಕುತೂಹಲದಿಂದ ಕೂತಿದ್ರು, ಏನ್ ಕೇಳ್ತಾನೆ ಇವನು, ಯಾವ ಹೆಸರು ಹೇಳ್ತಾನೆ ಅಂತ. ನಾನು ಒಂದೊಂದೇ ಹೇಳೋಕ್ ಶುರು ಮಾಡಿದೆ. ನಿಮಗೆ ಅಯೋಧ್ಯ ರಾಮ ಗೊತ್ತಾ? ಗೊತ್ತು ಅಂದ್ರು. ರಾಮ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ರಾಮ ಗೊತ್ತು ಅಂದ್ರು. ಕೃಷ್ಣ ಗೊತ್ತಾ? ಆ ಕೃಷ್ಣ.
ಗೊತ್ತು, ಅದು ಕೃಷ್ಣ ಗೊತ್ತು ನಮಗೆ, ಕೃಷ್ಣ ಅವತಾರ ಓದಿದ್ವಿ, ಮಹಾಭಾರತ ನೋಡಿದೀವಿ, ಅದರಿಂದ ನಮ್ಗೆ ಕೃಷ್ಣ ಗೊತ್ತು ಅದು. ಸೊ ರಾಮ ಗೊತ್ತು, ಕೃಷ್ಣ ಗೊತ್ತು, ಬುದ್ಧ ಗೊತ್ತಾ, ಬುದ್ಧ ಗೊತ್ತು, ಮಹಾವೀರ ಗೊತ್ತು, ಎಲ್ಲರೂ ಗೊತ್ತು ಗೊತ್ತು ಅಂದ್ರು. ಬುದ್ಧ ಗೊತ್ತು, ಮಹಾವೀರ ಗೊತ್ತು, ಯೇಸು ಕ್ರಿಸ್ತ ಗೊತ್ತು, ಪ್ರವಾದಿ ಮೊಹಮ್ಮದ್ರು ಗೊತ್ತು, ರಾಮಕೃಷ್ಣ ಪರಮಹಂಸರು ಗೊತ್ತು, ವಿವೇಕಾನಂದರು ಗೊತ್ತು, ಶಂಕರಾಚಾರ್ಯರು ಗೊತ್ತು, ಬಸವಣ್ಣ ಗೊತ್ತು, ಎಲ್ಲಾನು ಗೊತ್ತಂದ್ರು. ನಾನು ಹೇಳಿದೆ ನನಗೊಂದು ಆಶ್ಚರ್ಯ ಇದೆ, ನನಗೆ ಈಗೊಂದು ಚಿಂತನೆ ಆಯ್ತು ನನಗೆ. ಐ ಆಮ್ ರಿಯಲಿ ವರಿಡ್ ಅಂಡ್ ಕನ್ಸರ್ನ್ ಬಿಕಾಸ್ ಐ ಮೆನ್ಷನ್ ಸೋ ಮೆನಿ ನೇಮ್ಸ್ ಆಫ್ ಪೀಪಲ್ ಫ್ರಮ್ ರಾಮ ಟು ಬಸವಣ್ಣ. ಐ ವೆಂಟ್ ಆನ್ ಮೆನ್ಷನಿಂಗ್ ನೇಮ್ಸ್ ಆಫ್ ರಾಮ ಟು ಬಸವಣ್ಣ ಅಂಡ್ ಆಲ್ ಆಫ್ ಯು ನೋ ದಟ್, ನನಗೂ ಗೊತ್ತಿದೆ. ಆದರೆ ವಿಚಿತ್ರ ಏನು ಗೊತ್ತಾ, ರಾಮನ ಹೆಸರು ನೆನಪಿಟ್ಟಂತ ನಿಮಗೆ ನಿಮ್ಮ ಅಜ್ಜನ 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 ಹೆಸರು ಗೊತ್ತಿಲ್ಲ. ವಿಚಿತ್ರ ಅನಿಸಲ್ವಾ? ನಿಮ್ಮ ಅಜ್ಜನ ಅಜ್ಜನ ಅಜ್ಜ ಆತ, ಅವನ ಹೆಸರು ಗೊತ್ತಿಲ್ಲ ನಿಮಗೆ. ಅದು ಎಂದಿನ ರಾಮ, 9,000 ವರ್ಷಗಳಿದ್ದಂಥ ರಾಮ, 4,000 ವರ್ಷ ಹಿಂದಿದ್ದಂಥ ಕೃಷ್ಣ, 2,500 ವರ್ಷ ಹಿಂದಿದ್ದಂಥ ಬುದ್ಧ ಮಹಾವೀರರು, 2,000 ವರ್ಷ ಇದ್ದಂಥ ಯೇಸು ಕ್ರಿಸ್ತ, ಎಲ್ರದ್ದು ಪರಿಚಯ ಇದೆಯಲ್ಲ ನಿಮಗೆ. ಅವ್ರದ್ದೆಲ್ಲ ನೆನಪಿದೆ, ಇವ್ರದ್ಯಾಕೆ ನೆನಪಿಲ್ಲ? ಸ್ವಲ್ಪ ವಿಚಾರ ಮಾಡಿ ಹೇಳಿ ನೋಡೋಣ, ಸ್ವಲ್ಪ ವಿಚಾರ ಮಾಡಿ ಟೈಮ್ ತಗೊಳ್ಳಿ ಅಂತ ಹೇಳಿದೆ. ನಾನು ಕ್ಲಾಸಲ್ಲಿ ಹುಡುಗಿ ಪದ್ಮಿನಿ ಪ್ರಿಯದರ್ಶಿನಿ ಅಂತ ಹಾಕ ಬರೆಯೋ ಸಾಧ್ಯವೇ ಇಲ್ಲ ಹುಡುಗಿ, ನಾನು ಭಾಳ ಸೆನ್ಸಿಟಿವ್ ಹುಡುಗಿ, ಬುದ್ಧಿವಂತೆ. ಆಕೆ ಎಮ್ ಎಸ್ ಸಿ ಮುಗಿಸಿ ಐಎಂ ಅಹಮದಾಬಾದಕ್ಕೆ ಹೋಗಿ ದೊಡ್ಡ ಎಮ್ ಬಿ ಎ ಟಾಪ್ ರ್ಯಾಂಕಿಂಗ್ ಮಾಡಿಕೊಂಡು ದೊಡ್ಡ ಕಂಪನಿ ನಡೆಸ್ತಾಳೆ. ಆಕೆ ತಂದೆ ಕಂಪನಿ ನಡೆಸ್ತಾ ಇದ್ದಾಳೆ, ದೊಡ್ಡದು, ಭಾಳ ಬುದ್ಧಿವಂತೆ, ಸೆನ್ಸಿಟಿವ್ ಹುಡುಗಿ ಅಂತ ಹೇಳಿದೆ. ಆಕೆ ಕಣ್ಣಲ್ಲಿ ನೀರಿತ್ತು. ಯಾಕೆ ಪದ್ಮಿನಿ, ಏನಾಯ್ತಮ್ಮ ಅಂತ ಕೇಳಿದೆ. ಆಕೆ ಕಣ್ಣು ಒರೆಸ್ಕೊಂಡು ಹೇಳಿದ್ಲು, ಸರ್ ನನಗೊಂದು ಜೀವನಕ್ಕೊಂದು ದೊಡ್ಡ ಪಾಠ ಆಯಿತು ಸರ್, ನೀವು ಕೇಳಿದ ಪ್ರಶ್ನೆ ನನ್ನ ಜೀವಕ್ಕೊಂದು ದೊಡ್ಡ ಪಾಠ ಆಯಿತು ಸರ್ ಅಂದ. ಪಾಠ ಆಯ್ತಾ, ಏನಾಯ್ತು ಅಂತ ಕೇಳಿದೆ. ಆಕೆ ಉತ್ತರ ಕೊಟ್ಟ ಮೇಲೆ ಆಕೆ ಉತ್ತರ, ನನ್ನ ಜೀವಕ್ಕೂ ಒಂದು ಪಾಠ ಆಯಿತು, ತಮಗೂ ಆಗ್ಬಹುದು. ಆ ಹುಡುಗಿ ಎಷ್ಟು ಸುಲಭವಾಗಿ ಹೇಳಿದ್ಲು ಗೊತ್ತಾ, ಕಣ್ಣು ಒರೆಸ್ಕೊಂಡು ಹೇಳಿದ್ಲು, ಸರ್ ನೀವು ಕೇಳಿದ್ರಲ್ಲ ಪ್ರಶ್ನೆ, ನಿಮ್ಮ ಅಜ್ಜನ 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 ಹೆಸರು ಗೊತ್ತಿದೆಯಾ ಅಂತ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದು ರಾಮ ಗೊತ್ತು, ಕೃಷ್ಣ ಗೊತ್ತು, ಬುದ್ಧ, ಮಹಾವೀರ, ಬಸವಣ್ಣ ಎಲ್ಲರೂ ಗೊತ್ತು, ಯಾಕೆ ಹಿಂಗಾಯ್ತು ಅಂತ ವಿಚಾರ ಮಾಡಿದ. ನನಗೆ ಅನಿಸಿದ್ದು ಸರ್, ಆಕೆ ಹೇಳಿದ ಮಾತು ಗಮನಿಸಿ ಕೇಳ್ಬೇಕು ಎಲ್ಲರೂ. ಆಕೆ ಹೇಳಿದ್ದು, ಸರ್ ಒಂದು ನನಗೆ ಅರ್ಥ ಆಯ್ತು, ಯಾರು ಬರೀ ತಮಗೋಸ್ಕರ ಬದುಕ್ತಾರೋ ಅವ್ರನ್ನ ಪ್ರಪಂಚ ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡ್ತದೆ, ಯಾರು ಮತ್ತೊಬ್ಬರಿಗೋಸ್ಕರ ಬದುಕ್ತಾರೋ ಅವ್ರನ್ನ ಪ್ರಪಂಚ ಯಾವತ್ತೂ ಮರೆಯಲ್ಲ ಅಂತ. ನನಗೆ ಒಂಥರ ಎಲೆಕ್ಟ್ರಿಕ್ ಶಾಕ್ ಹೊಡೆದಂಗಾಯ್ತು. ಹೌದಲ್ವಾ, ಯಾರು ತಮಗೋಸ್ಕರ ಬದುಕ್ತಾರೋ ಅವ್ರನ್ನ ಪ್ರಪಂಚ ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡ್ತದೆ, ಛೇ ಅದೇ ನೆನಪಿಡೋದು ಅಂತದೆ. ಮತ್ತೊಬ್ಬರಿಗೋಸ್ಕರ ಬದುಕಿದವ್ರನ್ನ ಪ್ರಪಂಚ ಮರೆಯೋದೇ ಇಲ್ಲ. ಬಸವಣ್ಣವ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು? ಎಲ್ಲಿ ಬ್ಯಾಂಕ್, ಬ್ಯಾಂಕೇ ಇರಲಿಲ್ಲ, ಡಿಪಾಸಿಟ್ ಏನ್ ಬಂತು? ಅವ್ರು ಏನ್ ಡಿಪಾಸಿಟ್ ಮಾಡಿದ್ರು, ನಮ್ಮ ಹೃದಯದಲ್ಲೇ ಮಾಡಿದಂತ ಡಿಪಾಸಿಟ್ ಅಲ್ವಾ. ಎಂದಿನ 900 ವರ್ಷಗಳಿದ್ದಂತ ಬಸವಣ್ಣವರು, ನನಗಂತೂ ಅವಶ್ಯ ಬೆರಗಾಗಿ ಹೋಗ್ತೀನಪ್ಪ, ನನ್ನ ಆಶ್ಚರ್ಯ ಹೋಗ್ತದೆ. ನನಗೆ ಒದ್ದಾಡ್ತೀವಿ, ಒಂದು ಸಾಲು ಕನ್ನಡದಲ್ಲಿ ಬರಿಬೇಕಾದ್ರೆ 3 ತಪ್ಪು ಮಾಡ್ತೀವಿ, ಓ ಬರೆಯೋಕ್ ಬರಲ್ಲ, ಒಂದು ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ ನಮ್ಗೆ. 900 ವರ್ಷಗಳಿಂದ ಮಹಾತ್ಮ ಬರೆದದ್ದು ಹೇಗಪ್ಪ ಅದು? ಕಳ ಬೇಡ, ಕೊಲ ಬೇಡ, ಹುಸಿಯ ನುಡಿಯಲು ಬೇಡ, ಒತ್ತಕ್ಷರ ಕೂಡ ಇಲ್ಲಲ್ರಿ ಮೊದಲನೇ ಸಾಲಲ್ಲಿ. ಇಷ್ಟು ಸುಲಭವಾಗಿ ಬರಿಬಹುದಾ ಕನ್ನಡವನ್ನ? ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ. ಒದ್ದಾಡಿ ಹೋದ್ರು ಜನ ಸ್ವರ್ಗ ನರಕ ಅಂತ ಹೇಳೋದಕ್ಕೆ, ಅಂತ ಆ ಮನುಷ್ಯ ಒಂದು ಸಾಲಲ್ಲಿ ಹೇಳ್ಬಿಡ್ತಾರಲ್ಲ, ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ, ದೈವೇ ಧರ್ಮದ ಮೂಲವಯ್ಯ. ಇದೆಲ್ಲ ಬಾಯಿಂದ ಬಂದ ಮಾತಲ್ಲ, ಹೃದಯದಿಂದ ಬಂದಂತ ಮಾತು. ಬಸವಣ್ಣವ್ರು ತಮಗೋಸ್ಕರ ಏನು ಮಾಡ್ಕೊಳ್ಳಿಲ್ಲ, ಏನೇನು ಮಾಡ್ಕೊಳ್ಳಿಲ್ಲಲ್ಲ. ಮಹಾವೀರ ಏನ್ ಮಾಡ್ಕೊಂಡ? ಬುದ್ಧ ಏನ್ ಮಾಡ್ಕೊಂಡ? ಮಹಾವೀರರಂತೂ ನನ್ನ ಬಟ್ಟೆ ಕೂಡ ಬೇಡ ಅಂದ್ರು. ಬುದ್ಧ ಹೇಳ್ದ, ಆಸೆ ದುಃಖಕ್ಕೆ ಮೂಲ ಕಾರಣ, ಇಬ್ಬರು ಚಕ್ರವರ್ತಿಗಳಾಗಿದ್ದವ್ರು ಎಲ್ಲ ಬಿಟ್ಟು ಹೋಗ್ಬಿಟ್ಟು ಸನ್ಯಾಸಿಗಳಾಗ್ಬಿಡ್ಲಿಲ್ವಾ? ಕೃಷ್ಣ ಏನ್ ಮಾಡಿದ ಸ್ವಾಮಿ? ಕೃಷ್ಣ ಏನ್ ಮಾಡಿದ? ಅವನ ಕಾಲ ಹತ್ರ ಎಲ್ಲ ಚಕ್ರವರ್ತಿಗಳ ಕಿರೀಟ ಇದ್ರು, ತಾನು ಎಂದೂ ರಾಜ ಆಗ್ಲೇ ಇಲ್ಲ. ತನ್ನ ಶಿಷ್ಯ ಅರ್ಜುನನ ಕುದುರೆ ಮೈ ತೊಳೆದು ಸಾರಥಿ ಆಗ್ತಾನಲ್ರಿ. ಇದು ಕಲ್ಕೋಬೇಕಾದಂತಹದ್ ನಾವು. ಯಾರು ಬರೀ ತಮಗೋಸ್ಕರ ಬದುಕಿದ್ರು, ನಾನು ನೋಡಿದ್ದೀನಿ ಕೋಟಿ ಕೋಟಿ ಕೋಟಿಗಟ್ಟಲೆ ಗಳಿಸಿದವ್ರು ನೋಡಿದ್ದೀನಿ. ಅವ್ರ ಮರಿಮಕ್ಕಳವ್ರು ನೆನ್ಸಲ್ಲ, ಅಯ್ಯೋ ನಮ್ದು ಎನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂತ.
ಎನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂತಾರೆ ಹೊರತಾಗಿ ಆ ಎನ್ಸೆಸ್ಟರ್ ಯಾರು ಅಂತ ಯಾರಿಗೂ ನೆನಪಿಲ್ಲ. ನನಗೆ ಆ ಹುಡುಗಿ ಹೇಳಿದ್ ಬಹಳ ಸತ್ಯ ಅನ್ಸ್ಬಿಡ್ತಪ್ಪ. ಅದಕ್ಕೆ ಒಂದ್ ಕಡೆ ಬರೆದಿದ್ದೆ ನಾನು, ನನಗೋಸ್ಕರ ಬದುಕೋದು ಮೃತ್ಯುವಿನ ಹಾದಿ, ಅದು ನಮ್ಮ ಸಾವಿನ ಕಡೆನೆ ಕರ್ಕೊಂಡು ಹೋಗುತ್ತೆ. ಆದರೆ ಮತ್ತೊಬ್ಬರಿಗೋಸ್ಕರ ಮಾಡುವಂತಹ ಕೆಲಸ ಅಮೃತತ್ವದ ಹಾದಿ ಇದು. ಅಮೃತತ್ವ, ಸಾವು ಬರೋದಿಲ್ಲ ಮನುಷ್ಯನಿಗೆ. ನೋಡಿ ಎಷ್ಟು ಚೆನ್ನಾಗಿದೆ ಮಾತಿದ್ರು. ಯಾರು ಒಳ್ಳೊಳ್ಳೆ ಕೆಲಸ ಮಾಡಿದ್ರು ಮತ್ತೊಬ್ಬರಿಗೆ ಮಾಡಿದ್ರು ಅವ್ರನ್ನ ಯಾರು ಮರೆಯೋದೇ ಇಲ್ಲಲ್ಲ ನಾವೀಗ. ಆದ್ದರಿಂದ ನನಗನ್ಸಿದ್ದು ಯಶಸ್ಸು ಅಂದ್ರೆ ಹೀಗೆ, ನಾನು ಏನ್ ಮಾಡ್ತೇನೆ ನನಗೋಸ್ಕರ ಮಾಡೋಣ. ನಾವೇನು ಎಲ್ಲರೂ ಸನ್ಯಾಸಿ ಆಗಿ ಹೋಗ್ಬೇಕು ಅಂತ ಖಂಡಿತ ಹೇಳ್ತಾ ಇಲ್ಲ. ಪ್ರಾಮಾಣಿಕವಾಗಿ ಗಳಿಸಿ, ಚೆನ್ನಾಗಿ ಗಳಿಸಿ, ಪ್ರಾಮಾಣಿಕವಾಗಿ ಸಂತೋಷವಾಗಿ ಬದುಕಿ. ಆದ್ರೆ ಬದುಕಿದಾಗ ಪಕ್ಕದಲ್ಲಿ ಕುಳಿತವರು ಕಣ್ಣಲ್ಲಿ ನೀರು ಬಂದಾಗ ವಸ್ತ್ರ ತೆಗೆದು ಒರೆಸುವಷ್ಟಾದ್ರೂ ಮನುಷ್ಯತ್ವ ನಮಗೆ ಬರದೇ ಹೋದ್ರೆ ನಾವು ಪ್ರಯೋಜನ ಇಲ್ಲ. ನಮ್ಗೆ ಅದಕ್ಕೆ ನಮ್ಮ ಹೆಸರು ಬರೋಲ್ಲ. ಯಾಕೆ ದೊಡ್ಡವರು ಆದ್ರೂ ಇವರೆಲ್ಲ ಅಂತ ವಿಚಾರ ಮಾಡ್ತಿದ್ದೆ. ಹಾಗಾದ್ರೆ ನಾನು ಯಶಸ್ಸು ಪಡಿಬೇಕಾದ್ರೆ ಏನ್ ಮಾಡ್ಬೇಕು ಅಂತ? ಯಶಸ್ಸು ಪಡಿಬೇಕು, ಶಾಶ್ವತವಾದ ಯಶಸ್ಸನ್ನು ಪಡಿಬೇಕು. ಇವತ್ತೇ ಕೂಡ ಪ್ರಪಂಚದಲ್ಲಿ ಗಾಂಧೀಜಿಯವರು ಬಂದಷ್ಟು ಪುಸ್ತಕಗಳು ಯಾರ ಬಗ್ಗೆನೂ ಬರ್ತಾ ಇಲ್ಲ. ಇವತ್ತಿಗೂ ಒಬ್ಬ ವ್ಯಕ್ತಿ ಬಗ್ಗೆ ಪುಸ್ತಕ ಬರೋದು ಮ್ಯಾಕ್ಸಿಮಮ್ ಅಂದ್ರೆ ಗಾಂಧಿ ಬಗ್ಗೆನೆ. ಯಾಕೆ? ಅವ್ರು ಏನೂ ತಗೊಳ್ಳಿಲ್ಲಲ್ಲಪ್ಪ, ಏನೇನು ತಗೊಳ್ಳಿಲ್ಲ, ಒಂದು ಪೈಸಾ ತಗೊಳ್ಳಿಲ್ಲ ಮನುಷ್ಯ. ಹಾಗೆ ಹೋಗ್ಬಿಟ್ರಲ್ಲ. ಅಧಿಕಾರ ಬೇಡ ಅಂದ್ರು, ಸ್ಥಾನ ಬೇಡ ಅಂದ್ರು, ಆ ಗೌರವ ಬೇಡ ಅಂದ್ರು. ಇಂಥ ಮನುಷ್ಯ ಯಾವುದು? ಇನ್ನೊಂದು ಹೇಳ್ತೀನಿ ಮಕ್ಕಳೇ, ನಾನು ಬೇಕು ಬೇಕು ಅಂತ ಬೆನ್ನು ಹತ್ತಿದ್ರೆ ಯಾವುದೂ ಸಿಗಲ್ಲ ನನಗೆ. ಬೇಡ ಅಂದಾಗ ನಿಮ್ ಬೆನ್ನು ಹತ್ಕೊಂಡ್ಬರುತ್ತೆ. ಅದು ಅದನ್ನು ಸಾಧಿಸಿದವರು ಇವರೆಲ್ಲ ಹಿರಿಯರು. ಹಾಗಾದ್ರೆ ಇದನ್ನ ಯಶಸ್ಸನ್ನ ಪಡ್ಕೊಳ್ಳೋದು ಹೇಗೆ? ಪಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ನಾನು ನಿಮಗೆ ಹತ್ತಾರು ವಿಷಯಗಳನ್ನು ಹೇಳಲ್ಲ, ಮೂರೇ ಮೂರು ಪಾಯಿಂಟ್ ಹೇಳ್ತೀನಿ, ನೆನ್ಪಿಟ್ಕೊಂಡ್ಬಿಡಿ. ಮೂರೇ ಮೂರು ಪಾಯಿಂಟ್ ಯಶಸ್ಸನ್ನ ಗಳಿಸುವಂತ ಮಾರ್ಗಗಳು. ಈ ಮೂರು ನಿಮ್ ಕಣ್ಣು ಮುಂದೆ ಇದ್ರೆ ನಿಮ್ಗೆ ಯಶಸ್ಸು ಖಂಡಿತ ದೊರಕ್ತದೆ. ನಾನು ಬರದೇ ಕೊಡ್ತೀನಿ ನಿಮ್ಗೆ. ಆದ್ರೆ ಮೂರನ್ನ ಗಟ್ಟಿಯಾಗಿ ಪಾಲಿಸ್ಬೇಕು. ಮೂರನ್ನ ಪಾಲಿಸಿದ್ರೆ ಯಶಸ್ಸು ನಿಮ್ಮ ಮನೆ ಬಾಗಿಲಲ್ಲಿ ಕೂತಿರುತ್ತೆ. ನೀವು ಯಾವುದೇ ಏರಿಯಾ ತಗೊಳ್ಳಿ, ನೀವು ಕಲಾವಿದರಾಗ್ಬೇಕಾ, ಡಾಕ್ಟರ್ ಆಗ್ಬೇಕಾ, ಇಂಜಿನಿಯರ್ ಆಗ್ಬೇಕಾ, ಒಳ್ಳೆ ರೈತ ಆಗ್ಬೇಕಾ, ಒಳ್ಳೆ ರಾಜಕಾರಣಿ ಆಗ್ಬೇಕಾ, ನೀವು ಏನಾದ್ರೂ ಆಗಿ, ಆದ್ರೆ ಈ ಮೂರು ಮನಸ್ಸಲ್ಲಿದ್ರೆ ನೀವು ಖಂಡಿತ ಆ ಕ್ಷೇತ್ರದಲ್ಲಿ ದೊಡ್ಡವರಾಗ್ತೀವಿ, ಬಹಳ ದೊಡ್ಡವರಾಗ್ತೀವಿ. ಮೊಟ್ಟ ಮೊದಲನೇದು ನಾನು ಮಕ್ಕಳಿಗೆ ಹೇಳೋದಲ್ಲ, ಅದ್ಬಿಟ್ಟು ಹೇಳ್ಬೇಕಾದ ಮೊಟ್ಟ ಮೊದಲನೇ ಗುಣ ಯಶಸ್ಸಿಂದು ಅಂದ್ರೆ ಜೀವನೋತ್ಸಾಹ. ಜೀವನದಲ್ಲಿ ಉತ್ಸಾಹ ಇರ್ಬೇಕಪ್ಪ. ಕೆಲವು ಹುಡುಗರು ನೋಡ್ಬೇಕು, ನಾನು ನೋಡ್ತೀನಿ ಇಲ್ಲೆಲ್ಲ ಶಾಲೆ ಮುಗಿಸ್ ಬರ್ಬೇಕಾದ್ರೆ ನೋಡ್ತಿರ್ಬೇಕು, ಹೆಗಲಿ ಶೀಲ ಹಾಕೊಂಡು ತಲೆ ಬಗ್ಸ್ಕೊಂಡು ಈ ಮಹಾಯುದ್ಧ ಸೋತು ಸೈನಿಕರು ಬರ್ತಿರ್ತಾರಲ್ಲ ಮುಖ ಕೆಳಗೆ ಹಾಕೊಂಡು, ಅಯ್ಯೋ ಸಾಕಪ್ಪ ಅನ್ಕೊಂಡು ಹಾಗೆ ಜೊತಾಡ್ಕೊಂಡು ಮನೆಗೆ ಬರೋದು. ಮನೆಗೆ ಬಂದ ತಕ್ಷಣ ಮೊದಲನೇ ಕೆಲಸ ಟಿ ವಿ ಹಚ್ಚೋದು, ಬೇಕೋ ಬೇಡವೋ ನೋಡ್ತಾ ಇರೋ ಚಾನೆಲ್ ಅದನ್ನ. ಜೀವನದಲ್ಲಿ ಯಾವ ಉತ್ಸಾಹನೇ ಇಲ್ಲ. ಈಗ ಮದುವೆಗೆ ಹೋಗೊಂಡ್ ಬರ, ಬೇಡ ನಾ ಮದುವೆಗೆ ಬರಲ್ಲ, ಮನೇಲಿ ಕೂತಿರ್ತೀವಿ, ಆಟಕ್ಕೆ ಬೇಡ ಆಟ ಬೇಡ, ಎಲ್ಲೂ ಯಾವುದರಲ್ಲೂ ಆಸಕ್ತಿ ಇಲ್ಲ ಜೀವನದಲ್ಲಿ. ಈ ವಯಸ್ಸಲ್ಲಿ ಹಾಗಿದ್ರೆ ಹೇಗ್ರಿ ಜೀವನೋತ್ಸಾಹ ಕುದಿತಿರ್ಬೇಕು ಒಳಗಡೆ, ಹೇಗಿರ್ಬೇಕು ಒಂದು ಉತ್ಸಾಹ? ಒಂದು ಕಾಡು, ಕಾಡಿನೊಳಗೆ ಒಂದು ಮರ, ಅದರಲ್ಲೊಂದು ಹೂವಾಯ್ತು, ಅದು ಹೂ ಹೋಗಿ ಹಣ್ಣಾಯ್ತು, ಕಾಯಿ ಆಯ್ತು, ಹಣ್ಣಾಯ್ತು. ಗಮನ ಇಟ್ಟು ಕೇಳಿ, ಬಹಳ ಚೆನ್ನಾಗಿದೆ ಅದು. ಊರಲ್ಲಿ ನಮ್ಮ ಮನೆ ಹತ್ರ ಏನಾದರೂ ಗಿಡ ಹಣ್ಣಾದ್ರೆ ಹಣ್ಣು ತಕ್ಕೋತೀವಪ್ಪ, ನಾವು ಬಿಡಿಸ್ಕೋತೀವಿ. ಕಾಡಲ್ಲಿ ಯಾರು ತಗೋತಾರೆ? ಯಾರು ತಗೊಳ್ಳಲ್ಲ. ಹಾಗೆ ಇರ್ತದೆ ಕಾಡಲ್ಲಿ, ಸಿಪ್ಪೆ ಬಿರುಸಾಗತ್ತೆ, ತಪ್ಪ ಅಂತ ಕೆಳಗೆ ಬೀಳುತ್ತೆ, ಒಡೆದು ಬೀಜ ಎಲ್ಲ ಹೊರಗೆ ಹೋಗ್ಬಿಡ್ತವೆ. ಇದು ಹೀಗೆ ತಾನೇ ಆ ಬೀಜ ಪ್ರಸಾರ ಆಗುವಂತ ಕ್ರಿಯೆನೆ ಹಾಗೆ ಕಾಡಲ್ಲಿ. ಆ ಕಾಯಿ ಹಣ್ಣಾಗಿತ್ತಲ್ಲ, ಒಳಗಿರೋ ಬೀಜಗಳಿತ್ತು, ಸಾವಿರಾರು ಬೀಜಗಳು. ಅಣ್ಣ ತಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಓ ಎಲ್ಲ ಕೂತಿದ್ವು ಒಂದ್ ಕಡೆ. ಅವ್ ಗಾಬರಿ ಆಯ್ತು, ಅಯ್ಯೋ ಮೇಲಿನ ಚಿಪ್ ಹೊಡೆದು ಬಿಟ್ರೆ ಎಲ್ಲೆಲ್ಲ ಹೋಗ್ಬಿಡ್ತೀವಲ್ಲ ನಾವು, ಎಲ್ಲರೂ ಜೊತೆ ಆಗಿದ್ದೀವಿ, ತಪ್ಸ್ಕೊಂಡ್ಬಿಡ್ತೀವಿ ಒಬ್ಬರೊಬ್ಬರನ್ನ ಅಂತ ಹೇಳಿ ಉಳ್ಕೋಬೇಕು ಅಂತ ಪ್ರಯತ್ನ ಮಾಡಿದ್ವಿ ಪಾಪ. ಬಳ್ಕೊಳಕ್ ಆಗಲ್ಲ, ನಿಸರ್ಗ ಅದು ಚಿಪ್ಪಟ್ಟ ಅಂತ ಹೊಡಿತು. ಒಂದು ಬೀಜ ಟಕ್ ಅಂತ ಅಲ್ಲೇ ಬಿತ್ತು, ಮರದ ಕೆಳಗೆ ಬಿತ್ತು. ಅದು ಖುಷಿ ಆಯ್ತು, ಅಮ್ಮನ ಪಕ್ಕನ ಇದ್ದೀನಲ್ಲ, ನಾನು ಅಮ್ಮನ ಪಕ್ಕನ ಇದ್ದೀನಿ, ಚೆನ್ನಾಗಿದೆ, ಸಂತೋಷ ಆಗಿರ್ತೀನಿ ಅಂತ. ಒಂದು ಬೀಜ ಸ್ವಲ್ಪ ದೂರ ಹೋಗಿ ಒಂದು ಅರ್ಧ ಕಿಲೋಮೀಟರ್ ದೂರ ಬಿತ್ತು, ಇನ್ನೊಂದು ಬೀಜ ಗಾಳಿಗೆ ಸಿಕ್ಕು ಹಾರಿ 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 ಹೋಗಿ 10 ಮೈಲ್ ದೂರ ಬಿತ್ತು. ಒಂದು ಬೀಜ ಪಾಪ ಗಾಳಿಗೆ ಸಿಕ್ಕು ಹಾರ್ಕೊಂಡು 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 ಬಂದು ನಮ್ಮ ಬೆಂಗಳೂರಿನ ವಿಧಾನಸೌಧದ ಮುಂದೆ ಬಿತ್ತು. ವಿಧಾನಸೌಧದ ಮುಂದೆ ಸಿಮೆಂಟ್ ಅಲ್ವಾ, ಎಲ್ಲಿ ನೋಡಿದಲ್ಲಿ ಸಿಮೆಂಟೇ ಸಿಮೆಂಟು.
ಆ ಸಿಮೆಂಟ್ ರಸ್ತೆ ಮೇಲೆ ಬಿತ್ತು. ಒದ್ದಾಡಿ ಹೋಯ್ತು ಪಾಪ, ಎಲ್ಲಿ ಕಾಡಲ್ಲ, ಆರಾಮಾಗಿದ್ದೆ ನಾನು, ಎಲ್ಲಿ ಬಂದಪ್ಪ ಬೆಂಗಳೂರಿಗೆ, ಛೇ 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 ಸಿಕ್ಕಾಕೊಂಡ್ಬಿಟ್ಟೆ ಅಂತ. ವಿಧಾನಸೌಧಕ್ಕೆ ಸಾವಿರಾರು ಜನ ಬರ್ತಾರೆ, ಬಂದವರು ತುಳಿದು ತುಳಿದು ಹೋಗ್ಬೇಕದನ್ನ. ಆ ಚಪ್ಪಲಿ ಬೂಟ್ಸ್ಗಳಿಗೆ ಸಿಕ್ಕು ಸಿಕ್ಕು ಸಾಕಾಗಿ ಹೋಗಿತ್ತು ಅದಕ್ಕೆ. ಅಯ್ಯೋ ಯಾವಾಗ ಮುಕ್ತಿ ಸಿಕ್ಕಿತ್ತಪ್ಪ ನನಗೆ ಇದರಿಂದ ಅಂತ. ಅಷ್ಟೊಂದು ಚಪ್ಪಲಿ ತುಳಿತಾ ಇತ್ತಲ್ಲ ಆ ಬೀಜನ, ಅದ್ರೊಳಗೆ ಒಂದು ಕರುಣಾಳವಾದ ಚಪ್ಪಲಿ ಇತ್ತು, ಒಳ್ಳೆ ಚಪ್ಪಲಿ. ಚಪ್ಪಲಿ ಕ್ವಾಲಿಟಿ ಅದು ಚೆನ್ನಾಗಂತ ಹೇಳಿದೆ ನಾನು, ಅದು ಒಳ್ಳೆ ಚಪ್ಪಲಿ. ಏನ್ ಮಾಡ್ತು ಗೊತ್ತಾ, ಅದು ಈ ಬೀಜನ ಬರೀ ತುಳಿಯೋದು ಅಷ್ಟೇ ಅಲ್ಲ, ಮುಂದೆ ತಳ್ಳಿಬಿಡ್ತು. ಮುಂದೆ ಎಲ್ಲಿ ತಳ್ಳಿತು, ತಾವು ನೋಡಿದ್ದೀರಿ ಆ ಕಾಂಕ್ರೀಟ್ ಹಾಕಿದಾಗ ಎರಡು ಕಾಂಕ್ರೀಟ್ ಸ್ವಲ್ಪ ಜಾಗ ಬಿಟ್ಟಿರ್ತಾರೆ, ಎಕ್ಸ್ಪಾನ್ಷನ್ ಜಾಯಿಂಟ್ ಅಂತ ಬಿಟ್ಟಿರ್ತಾರೆ, ಬಿಸಿಲಿಗೆ ಎಕ್ಸ್ಪಾಂಡ್ ಆದ್ರೆ ಮುರಿಬಾರದು ಅಂತ ಸ್ವಲ್ಪ ಗ್ಯಾಪ್ ಬಿಟ್ಟಿರ್ತಾರೆ. ಆ ಎರಡು ಕಾಂಕ್ರೀಟ್ ಸ್ಲ್ಯಾಬ್ ನಡೆದಿದ್ದಂತಹ ಸಣ್ಣ ಜಾಗ ಇತ್ತಲ್ಲ, ಆ ಜಾಗದೊಳಗೆ ಬಿತ್ಕೊಂಡ್ಬಿಡ್ತು. ಅಪ್ಪ ಬಾರದೆ ಅಂತ, ಅದು ಇನ್ಯಾರು ತುಳಿಯಲ್ಲ, ಹೊರಕಲ್ ಒಳಗೆ ಬಿದ್ದಿದೆ ಅದು, ಅದರಿಂದ ಅಲ್ಲಿ ಯಾರು ತುಳಿಯಲ್ಲ, ಚಪ್ಪಲಿ ಮುಟ್ಟಲ್ಲ ಅಲ್ಲಿ. ಅಯ್ಯೋ ಪಾರಾದೆ, ನಾನು ಆರಾಮಾಗಿದ್ದೀನಿ ಅನ್ಕೊಂಡು. ಕಷ್ಟ ಏನು ತಪ್ಪಲಿಲ್ಲ ಅದಕ್ಕೆ, ಜನ ಬರೋರು ಹೋಗೋರು ಅವ್ರ ಚಪ್ಪಲಿಗೆ ಶೂಸ್ ಗಂಟೆ ಧೂಳೆಲ್ಲ ಮುಖದ ಮೇಲೆ ಬಿಡ್ತಾ ಇತ್ತು ಅದಕ್ಕೆ. ಪಾಪ ಒದ್ದಾಡಿ ಹೋಯ್ತು ಬೀಜ, ಛೇ 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 ಇಲ್ಲಿ ಬರಬಾರ್ದಾಗಿತ್ತು, ನಾನು ಪಾಪಿ ಇದ್ದೀನಿ ನಾನು ಅನ್ಕೊಂಡು. ಅಲ್ಲೇ ಕೂತಿತ್ತು ಕೊರಕಲ್ದಲ್ಲಿ. ಒಂದು ಎರಡು ಮೂರು ತಿಂಗಳಾದ್ಮೇಲೆ ಸ್ವಲ್ಪ ಮಳೆ ಹನಿ ಬಂತು, ಹಸಿ ಆಯ್ತು ರೀ ಎಲ್ಲ ಎಲ್ಲ. ಯಾರಾದರೂ ಆ ಬೀಜಕ್ಕೆ ಒಳ್ಳೆ ಗೊಬ್ಬರ ಹಾಕಿ ಒಳ್ಳೆ ಮಣ್ಣು ಕೊಟ್ಟಿದ್ರ? ಯಾರು ಹಾಕಿಲ್ಲ, ಅದಕ್ಕೆ ಸಿಕ್ಕದ್ದೆಲ್ಲ ಚಪ್ಪಲಿ ಗಂಟಿದ ಮಣ್ಣೇ ಸಿಕ್ಕಿತ್ತು. ಆದ್ರೆ ಆ ಬೀಜ ಮೊಳಕೆ ಹೊಡೆಯೋದನ್ನು ಮರ್ತಿರ್ಲಿಲ್ಲ ನೋಡಿ, ಮರ್ತಿರ್ಲಿಲ್ಲ ಅದು. ಇಷ್ಟು ಕಷ್ಟಪಟ್ಟರು ಕೂಡ ಏನ್ ಮಾಡ್ತು ಗೊತ್ತಾ, ಅದು ಅದೇ ಸುತ್ತಮುತ್ತಲು ಮಣ್ಣಿತ್ತಲ್ಲ, ಚಪ್ಪಲಿಗೆ ಹತ್ತಿದ ಮಣ್ಣು ಬಿದ್ದಿತ್ತಲ್ಲ, ಆ ಮಣ್ಣೆ ಹಿಡ್ಕೊಂತು, ತನ್ನ ಬೀಜ ಒಡ್ಕೊಂತು, ಬೇರ್ ಒಳಗೆ ನಾಟಿಸ್ತು, ತಲೆ ಎತ್ತಿ ನೆಗೋಕ್ ಶುರು ಮಾಡ್ತು. ಅದ್ಭುತ ಅಲ್ವಾ, ಆ ಸಿಮೆಂಟ್ ಕೊರಕಲದಲ್ಲಿ ಆ ಬೀಜ ತನ್ನ ಬೇರನ್ನು ಊರಿ ತಲೆ ಎತ್ತಿ ಸೂರ್ಯ ನೋಡಿ ನಗ್ತಾ ಇತ್ತು. ಇದೆಲ್ಲ ನೋಡಿದ್ದೀರಿ ಮಕ್ಕಳೇ, ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಸಿಮೆಂಟ್ ಕ್ರ್ಯಾಕ್ ನಡುವೆ, ನಿಮ್ಮ ಫುಟ್ಪಾತ್ ಒಳಗೆ ನೋಡು ಜಾಗ ಇದ್ದಲ್ಲೆಲ್ಲ ಕಲ್ ಸಂಧಿ ಒಳಗೆಲ್ಲ ಹುಲ್ ಬೆಳೆದಿರುತ್ತಲ್ಲ ನೋಡಿದೀರಾ? ಅದ್ಯಾಕೆ, ಹಳೆ ಕಟ್ಟಡ ಇದ್ರೆ ನಿಮ್ಮ ಮನೆ ಹತ್ರ ಆ ಗೋಡೆ ಕೊರಕಲು ಬಿದ್ದಾಗ ಅಲ್ಲೊಂದು ಬಳ್ಳಿ ಬಂದಿರುತ್ತೆ ನೋಡಿದೀರಾ? ಅಥವಾ ನೀವು ಬಿಜಾಪುರ ಕಡೆಗೆ ಆ ಕಡೆ ಹೋದ್ರೆ ಮಳಿಗೆ ಮೇಲೆಲ್ಲ ಹುಲ್ ಬೆಳೆದಿರುತ್ತೆ ಮಳೆಗಾಲದಲ್ಲಿ, ಶಿವಮೊಗ್ಗದಲ್ಲಿ ನೋಡ್ಬೋದು ನೀವು. ಮಳೆಗಾಲ ಪ್ರದೇಶದಲ್ಲೆಲ್ಲ ಮಳೆ ಬಂದಾಗ ಮಳಿಗೆ ಮೇಲೆ ಮಣ್ಣು ಇರುತ್ತಲ್ಲ, ಆ ಮಣ್ಣು ಮೇಲೆ ಜೋರ ಮಳೆ ಬಂದು ಕೊಚ್ಕೊಂಡು ಹೋಗ್ಬಿಡುತ್ತೆ ಅದು, ಆ ಮಣ್ಣು ಮೇಲೆ ಹುಲ್ ಬೆಳೆದಿರುತ್ತೆ. ಏನ್ ಜೀವನೋತ್ಸಾಹ ನೋಡ್ರಿ, ಅದು ನನಗೆ ಬಹಳ ಸಂತೋಷ ಆಗತ್ತೆ. ಯಾರಾದ್ರೂ ಕಿತ್ತು ಹಾಕ್ಬಿಡ್ಬೋದು ಅದನ್ನ, ಯಾರೋ ತುಳಿದು ಬಿಡ್ಬೋದು, ತುಳಿದು ಬಿಡ್ತಾರೆ ನಾನು ಹೋಗ್ಬಿಡ್ತೀನಿ ಅಂತ ಹೆದರ್ಕೊಂಡು ಅದು ಬೆಳೆಯೋದನ್ನು ಬಿಟ್ಟಿಲ್ಲ ನೋಡ್ರಿ ಅದು. ಅದ್ಯಾಕೆ, ಮಲ್ಲಿಗೆ ಹೂ ನೋಡಿದ್ದೀರಿ ನೀವು, ಬೆಳಿಗ್ಗೆ ಮಲ್ಲಿಗೆ ಬಿಡಿಸ್ಕೊತೀವಿ, ಹೂ ಬಿಡಿಸ್ಕೊತೀವಿ, ಆರು ಗಂಟೆಗೆ ಅರಳಿರುತ್ತೆ ಹೂ. ಅದು ಬದುಕೋದು ಎಷ್ಟು ದಿವಸಪ್ಪ, ಅದು ಎಷ್ಟು ದಿವಸ ಬದುಕೋತೆ ಹೂ? ದಿವಸ ಅಲ್ಲ, ಸಾಯಂಕಾಲ ಹೊತ್ತಿಗೆ ಒಣಗೋಗತ್ತೆ. ಅದು ಬದುಕೋದೆ 12 ತಾಸು. ಆದ್ರೆ ಅಯ್ಯೋ ನಾ ಬದುಕೋದೆ 12 ತಾಸು, ವಾಸನೆ ಕೊಟ್ಟು ಏನ್ ಮಾಡೋದು ಅಂತ ಅಳತಾ ಕೂತಿಲ್ಲ ಅದು. ಬದುಕೋದ 6 ತಾಸು ಆದ್ರೂ 6 ತಾಸು ಸುಗಂಧನೆ ಕೊಡ್ತೀನಿ ಅಂತ ಸಂತೋಷವಾಗಿ ನಗನಗ್ತಾ ಇರುತ್ತಲ್ಲ ಹೂವು, ಮಲ್ಲಿಗೆ ಹೂವು. ಅದಕ್ಕಿಂತ ಕೆಟ್ಟವ್ರ ನಾವು, ಒಂದು ಹೂವಿಗೆ 6 ತಾಸು ಬದುಕೋಗೆ, ಬದುಕುವಂತ ಹೂವಿಗೆ ಜೀವನೋತ್ಸಾಹ ಇರ್ಬೇಕಾದ್ರೆ ನಮ್ಗೇನ್ರಿ ರೋಗ? ಕೆಲ ಹುಡುಗರು ಅಯ್ಯೋ ನಮ್ಗೆ ಆಯ್ತು, ಇನ್ನೇನಾಗಲ್ಲ, ನನ್ನ ಕರಿಯರ್ ಮುಗೀತು, ನನ್ನ ಜೀವನ ಮುಗೀತು. ಎಷ್ಟೋ ಸಲ ನನಗೆ ಸಂಕಟ ಆಗುತ್ತೆ, ಈ 10ನೇ ಕ್ಲಾಸ್ ಮಕ್ಕಳು 12ನೇ ಕ್ಲಾಸ್ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಳೋದು ನೋಡಿದಾಗ ಸಂಕಟ ಆಗುತ್ತೆ. ಛೇ, ಏನಿದು ವಿಚಾರ, ಒಂದು ಪರೀಕ್ಷೆ ತಾನೇ ಫೇಲ್ ಆದದ್ದು, ಜೀವನ ಫೇಲ್ ಆದದ್ದಲ್ಲಲ್ಲ. ಒಂದು ಯಾವುದೋ ನೌಕರಿಗೆ ಅಪ್ಲೈ ಮಾಡಿದ್ರು, ಸಿಗ್ಲಿಲ್ಲ ನೌಕರಿ, ಬೇಡ ಬಿಡು ಅದೊಂದೇ ನೌಕರಿ, ಮತ್ತೊಂದು ನೌಕರಿ ಸಿಗತ್ತೆ ಅಂತ ಧೈರ್ಯ ಬೇಡವಾ? ನನಗೆ ಇದು ಬಹಳ ಹೆದರಿಕೆ ಹುಟ್ಟಿಸುತ್ತೆ ಮಕ್ಕಳೇ, ನಿಮ್ಮ ಬಗ್ಗೆ ಬಹಳ ಕಾಳಜಿ ಇದೆ ನನಗೆ, ಅದಕ್ಕೆ ಹೇಳ್ಬೇಕು ನಾನು. ಜೀವನದಲ್ಲಿ ಸೋಲು ಬಂದ್ರೆ ಏನೂ ತಪ್ಪಿಲ್ಲ, ಜೀವನದ ಒಂದು ಹಂತದಲ್ಲಿ ಸೋಲಾಗ್ಬಹುದು, ಜೀವನದಲ್ಲಿ ಯಾರೂ ಸೋಲಲ್ಲ. ನೀವಾಗೆ ನಾ ಸೋತೆ ಅಂತ ಮೊಳಕಾಲು ಊರು ಕೂಡೋ ತನಕ ಜೀವನದಲ್ಲಿ ಯಾರೂ ಸೋಲಲ್ಲ. ಅದರಿಂದ ಒಂದು ಆ ಜೀವನೋತ್ಸಾಹ ಮಾಡ್ತೀನಿ ಬಿಡು, ಅದಕ್ಕೇನು ಬಿಡು, ಇದಾಗ್ಲಿಲ್ಲಲ್ಲ ಬಿಡು, ಏನ್ ತೊಂದರೆ ಇಲ್ಲ, ಮತ್ತೊಂದು ಮಾಡೋಣ, ಹೊಸದು ಮಾಡೋಣ, ತೊಂದರೆ ಇಲ್ಲ. ಹಾಗೆ ಒಂದರಿಂದ ಮತ್ತೊಂದಕ್ಕೆ ಹೋಗೋದು ಜೀವನೋತ್ಸಾಹ ಬೇಕಲ್ವಾ ನಮಗೆ. ಅದಕ್ಕೆ ನಾನು ಹೇಳ್ತೀನಿ, ಆ ಒಂದು ಹುಲ್ಲು ಕಡ್ಡಿಗೆ, ಕೊರಕಲಲ್ಲಿ ಬಂದಂತ ಒಂದು ಹುಲ್ಲು ಕಡ್ಡಿಗೆ ಇರುವಂತ ಆತ್ಮವಿಶ್ವಾಸ ನಮಗ್ ಬೇಡವಾ, ಶ್ರದ್ಧೆ ನಮಗ್ ಬೇಡವಾ? ನಾನು ಬಹಳ ವರ್ಷಗಳ ಹಿಂದೆ, ಸುಮಾರು 40-45 ವರ್ಷಗಳ ಹಿಂದೆ ನಾನು ಅಮೆರಿಕಕ್ಕೆ ಹೋಗಿದ್ದೆ. ಮೊದಲೇ ಸಲ ಹೋದದ್ದು ಅಮೆರಿಕಕ್ಕೆ. ಹೋದಾಗ ನನಗೂ ಒಂಥರ ಬೆರಗು, ಹೊಸ ದೇಶ ನೋಡ್ಬೇಕು ಅಂತೆಲ್ಲ ಇತ್ತು. ಒಬ್ರು ಕರ್ಕೊಂಡು ಹೋದ್ರು, ತೋರಿಸ್ತೀನಿ ಬನ್ನಿ ನಿಮ್ಮನ್ನ ಅಂತ.
ನಾನೆಲ್ಲೋ ಸಿಟಿಗೆ ಕರ್ಕೊಂಡು ಹೋಗ್ತಾರೆ, ಶಾಪಿಂಗ್ ಮಾಲ್ ತೋರಿಸ್ತಾರೆ ಅಂತ ಅನ್ಕೊಂಡಿದ್ದೆ. ಅವ್ರನ್ನು ಕರ್ಕೊಂಡು ಹೋದಿದ್ದು ಎಲ್ಲಿ ಗೊತ್ತಾ? ಅಮೆರಿಕದ ಲಾಸ್ ಏಂಜಲೀಸ್ ಅಂತಿದೆ, ಅಲ್ಲಿ ಮುಂದೆ ಹತ್ರ ಹೋದ್ರೆ ಒಂದು ಸೆಕ್ವಾಯಿಸ್ ಅಂತ ಬರುತ್ತೆ, ಅದನ್ನ ಲೋಕಲ್ ಜನ ಸುಖವಾಯಿಸ್ ಅಂತಾರೆ. ಅದು ಕಾಡು, ದಟ್ಟ ಕಾಡು. ನಾನಂದು ಏನಪ್ಪ ನಾನು ಅಮೆರಿಕ ತೋರಿಸ್ತೇನೆ ಕಾಡಿಗೆ ಕರ್ಕೊಂಬಂದ್ರಲ್ಲ ಇವರು ಅಂತ. ಆದ್ರೆ ಒಳಗಡೆ ಹೋದ ನನ್ಗೆ ಇಷ್ಟು ಆಶ್ಚರ್ಯ ಆಯ್ತು ಮಕ್ಕಳೇ, ನಿಜವಾಗ್ಲೂ ಇವತ್ತಿಗೂ ನನ್ನ ಮೈ ಮೇಲೆ ಮುಳ್ಳು ಹೇಳುತ್ತೆ ನೆನೆಸ್ಕೊಂಡ್ರೆ ನಾನು. ಸಾಕಷ್ಟು ಸಲ ಹೋಗಿ ಬಂದಿದ್ದೀನಿ ಆಮೇಲೆ ನಾನು ಅದಕ್ಕೆ, ಆದ್ರೆ ಮೊದಲೇ ಸಲ ಹೋದಾಗ ಆದಂತ ಪರಿಣಾಮ ಅದ್ಭುತ ನನಗೆ. ಏನ್ ಮರಾರಿ ಅದು, 100 ಅಡಿ, 120 ಅಡಿ, 200 ಅಡಿ, 250 ಅಡಿ ಎತ್ತರ ಮರಗಳು. ಅಲ್ಲಿ ಕಾಡಲ್ಲಿ ಹೋಗ್ಬೇಕಾದ್ರೆ ಒಂದು ಕೆಲಸ ಮಾಡ್ತಾರೆ, ನೀವು ಯಾರಾದ್ರೂ ರಾಷ್ಟ್ರಪತಿ ಮನೆಗೆ ಪ್ರಧಾನ ಮಂತ್ರಿ ಮನೆಗೆ ಹೋದ್ರೆ ನಿಮ್ ಜೇಬೆಲ್ಲ ಪರೀಕ್ಷೆ ಮಾಡ್ತಾರೆ. ಯಾಕೆ ಹೇಳಿ? ಏನಾದ್ರೂ ಆಯುಧ ಇಟ್ಕೊಂಡಿದ್ದೀರಾ, ಅವ್ರ ತೊಂದರೆ ಮಾಡ್ತೀರಾ ಅಂತ ಜೇಬ್ ಪರೀಕ್ಷೆ ಮಾಡ್ತಾರೆ. ಅಲ್ಲೂ ಮಾಡ್ತಾರೆ. ಕಾಡಿಗೆ ಹೋಗ್ಬೇಕಾದ್ರೆ ನೀವೊಂದು ಟೊಂಗೆ ಅಲ್ಲ, ಒಂದು ಎಲೆ ಕತ್ತರಿಸೋಕ್ಕೂ ಪರ್ಮಿಷನ್ ಇಲ್ಲ, ಅಲ್ಲಿ ಚಾನ್ಸೇ ಇಲ್ಲ, ಯಾರಿಗೂ ಪರ್ಮಿಷನ್ ಇಲ್ಲ ಕತ್ತರಿಸೋಕೆ. ನಾನು ಬೇಡ್ಕೊಂಡೆ, ನಮ್ಮ ದೇಶದಲ್ಲೂ ಹಾಗಿದ್ರೆ ಎಷ್ಟು ಚೆನ್ನಾಗಿತ್ತಪ್ಪ. ಸಣ್ಣ ಸಣ್ಣ ಕಾರಣಕ್ಕೆ ಸಾವಿರಾರು ಗಿಡ ಹೊಳಿಸ್ಬಿಡ್ತೀವಲ್ಲ ನಾವು, ಅಲ್ಲಿ ಒಂದು ಮರ ಅಲ್ಲ ಒಂದು ಟೊಂಗೆ ಕತ್ತರಿಸೋಕೆ ಸಾಧ್ಯ ಇಲ್ಲ, ಹಾಗೆ ಬಿಡ್ತಾರೆ. ಅವು ತಾನಾಗೆ ಗಿಡ ತನ್ನ ಆಯುಷ್ಯ ಮುಗಿಸಿ ತಾನಾಗೆ ಬಿದ್ದ ಮೇಲೆ ಅದನ್ನು ತಗೊಂಡೋಗಿ ಮರ ಮಟ್ಟು ಮಾಡ್ಕೋತಾರೆ. ಅಲ್ಲಿ ಕರ್ಕೊಂಡು ಹೋದ್ರೆ ನಾನು ಎದಕ್ಕೆ ಕರ್ಕೊಂಡು ಹೋಗಿದ್ರು ಅಂದ್ರೆ, ಆ ಮರಗಳನ್ನು ನೋಡೋಕೆ ಒಂದು ಸಂತೋಷ ಆಗ್ತದೆ. ಅಲ್ಲಿ ಸೆಕ್ವಾಯಿಸ್ ಅಲ್ಲಿ ಒಂದು ಮರ ಇದೆ, ಮಕ್ಕಳು ನಿಮ್ಗೆ ಮುಂದೆ ದೊಡ್ಡವರಾದ ನಿಮ್ಗೆ ಅವಕಾಶ ಸಿಕ್ಕರೆ ಹೋಗಿ ನೋಡ್ಕೊಂಡ್ ಬರ್ಬೇಕು ಅದನ್ನ. ಸೆಕ್ವಾಯಿಸ್ ಅಲ್ಲಿ ಒಂದು ಮರ ಇದೆ, ಅದು ಪ್ರಪಂಚದ ಅತ್ಯಂತ ಪುರಾತನವಾದಂತ ಅತ್ಯಂತ ದೊಡ್ಡ ಮರ ಅಂತ ಹೆಸರು. ಒಂದು ಬೇರೆ ಜಾಗ ಮಾಡಿದ್ದಾರೆ ಅದಕ್ಕೆ. ಏನದು 350 ಅಡಿ ಇರಬೇಕು, ಇನ್ನೂ ಜಾಸ್ತಿ ಇದೆಯೋ ಗೊತ್ತಿಲ್ಲ ನನಗೆ, ತುಂಬ ಜಾಸ್ತಿ. ತಲೆ ಎತ್ತಿದ್ರೆ ತಲೆ ಗಿರ್ರ ಅನ್ನತ್ತೆ, ಅಷ್ಟೆತ್ತರ ಗಿಡ. ಅದ್ರ ಕಾಂಡ ಎಷ್ಟು ದೊಡ್ಡದಿದೆ ಗೊತ್ತಾ? ಆ ಕಾಂಡ ಸುತ್ತ ಹಾಕ್ಬೇಕು ಅಂದ್ರೆ ದೊಡ್ಡ ದೊಡ್ಡವರು 6 ಅಡಿ ಎತ್ತರ ಇರೋರು 50 ಜನ ಒಬ್ರೊಬ್ರು ಹಿಂಗೆ ಕೈ ಜೋಡಿಸ್ಕೋಬೇಕು, ಹಿಂಗೆ ಒಬ್ಬೊಬ್ರು ಕೈ ಜೋಡಿಸ್ಕೊಂಡ್ರೆ ಕಾಂಡ ಸುತ್ತ ಹಾಕ್ಬೋದು, ಅಷ್ಟು ದೊಡ್ಡ ಕಾಂಡ. ಅದು ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ, ಕಿಂಗ್ ಶರ್ಮನ್ ಅಂತ. ಶರ್ಮನ್ ಅಂತ ಹೆಸರು, ಹಿಂದೆ ಮಿಲಿಟರಿ ನಾಯಕ ಆಗಿದ್ರವರು ಅವರ ಹೆಸರಲ್ಲಿ ಇಟ್ಟಿದ್ದಾರೆ, ಕಿಂಗ್ ಶರ್ಮನ್ ಅಂತ, ಚಕ್ರವರ್ತಿ ಶರ್ಮನ್ ಅದು. ಆ ಶರ್ಮನ್ ನೋಡಿದಾಗ ನಾನು ಫಸ್ಟ್ ಟೈಮ್ ನೋಡಿದಾಗ ನಾನು ಬೆರಗಾಗೋಯ್ತು, ಇವು ಏನಪ್ಪ ಇದು, ಇಷ್ಟು ಅದ್ಭುತವಾಗಿದೆ ಗಿಡ ಇದು. ಅದ್ರ ಮೇಲೆ ನೋಡಿದ್ರೆ ದೊಡ್ಡ ಗಿಡದೊಳಗೆ ಲಕ್ಷಾಂತರ ಪಕ್ಷಿಗಳು ಗೂಡು ಕಟ್ಕೊಂಡಿದ್ದ, ಮನೆ ಮಾಡಿದ್ದ. ಅದು ನೋಡಿದ ತಕ್ಷಣ ನನ್ನ ಬೆರಗಾಗಿ ಒಂದು ಪುಟ್ಟ ಕತೆ ಬರೆದು ಪಬ್ಲಿಷ್ ಮಾಡಿದ್ದೆ. ನಾನು ಅವಾಗ ನಾನೇ ಒಂದು ಕತೆ ಬರೆದಿದ್ದೆ ಅದ್ರ ಬಗ್ಗೆ. ಏನು, ಕಿಂಗ್ ಶರ್ಮನ್ ಇದ್ದಾನಲ್ಲ, ಈಗ ಗಿಡ ಮರ ಇದೆಯಲ್ಲ, ಅದು ಯಾವತ್ತೋ ಎಷ್ಟೋ ವರ್ಷಗಳ ಹಿಂದೆ, 100, 200, 300 ವರ್ಷಗಳ ಹಿಂದೆ ಸಣ್ಣ ಸಸಿ ಆಗಿರ್ಬೇಕಲ್ಲ, ಯಾವುದೋ ಸಸಿ ಆಗ್ಲಾರ್ದೆ ಮರ ಆಗೋದಿಲ್ಲಲ್ಲ, ಸಣ್ಣ ಸಸಿ ಆಗಿರ್ಬೇಕು. ನನ್ನ ಕಥೆಯಲ್ಲಿ ಏನ್ ಮಾಡಿದೆ ಅಂದ್ರೆ, ಈ ಕಿಂಗ್ ಶರ್ಮನ್ ಸಸಿ ಪಕ್ಕ ಇನ್ನೊಂದು ಸಸಿ ಇತ್ತು, ಅದ್ರ ತಮ್ಮ ಕಿಂಗ್ ಶರ್ಮನ್ ತಮ್ಮ. ನನ್ನಂತವನೊಬ್ಬ ಏನ್ ಮಾಡಿದ ಅಂದ್ರೆ, ಆ ಮರ ತಗೊಂಡ್ಬಂದ ತಮ್ಮನ್ನ ಮನೆಗೆ ತಂದು ಮಡಿಕೆಯಲ್ಲಿ ಹಾಕಿ ಬೆಳೆಸ್ಬೇಕು ಅಂತಂದ. ಮಡಿಕೆಯಲ್ಲಿ ಹಾಕಿದ, ನೀರು ಹಾಕಿದ, ಗೊಬ್ಬರ ಹಾಕಿದ, ಚೆನ್ನಾಗಿ ಬೆಳೀತು. ಒಂದು ತಿಂಗಳಂದ್ರೆ ಒಡೆದೋಯ್ತು ಮಡಿಕೆ, ಒಡೆದೋಯ್ತು. ಅಯ್ಯೋ ಮಡಿಕೆ ಯಾಕೆ ಒಡೆದೋಯ್ತು ಇದು, ನೋಡ್ದ ಸಣ್ಣ ದೊಡ್ಡ ಮಡಿಕೆಗೆ ಹಾಕಿದ, ದೊಡ್ಡ ಮಡಿಕೆನೂ ಒಡೆದೋಯ್ತು. ಎಲ್ಲ ಇವನ ಇದೇನೇ ಮಡಿಕೆ ಹೊಡಿತಲ್ಲ ಪ್ರತಿ ಸಲ ಇದು, ನೋಡೇ ಬಿಡೋಣ ಅಂತ. ಒಂದು ದಿವಸ ಭಾನುವಾರ ತಾನು ರಜೆ ಇತ್ತು, ಕೂತ್ಕೊಂಡು ಏನ್ ಮಾಡಿದೆ ಗೊತ್ತಾ, ತೆಗದ ಮಡಿಕೆ ಎಲ್ಲ, ಮಣ್ಣು ತೆಗದ, ಎಲ್ಲ ಮಣ್ಣು ತೆಗೆದು ನೋಡ್ತಾನೆ, ಅದ್ರ ಬೇರು ಇಷ್ಟುದ್ದಾಗಿದೆ, ಉದ್ದ ಬೇರು, ಎತ್ತರ ಬೇರೆ ಮಳ ಅಲ್ವಾ ಅದು, ಉದ್ದ ಬೇರಾಗಿದೆ. ಓಹೋ ಇದಕ್ಕೆ ಪಡಿಕೆ ಮಡಿಕೆ ಒಡೆದು ಹೋಗ್ತಾ ಇದೆ ಅಂದ. ಅವನೇನ್ ಮಾಡ್ದ ಗೊತ್ತಾ, ಮೇಲೆ 2-3 ಇಂಚ್ ಬೇರಿಟ್ಟ ಉಳ್ಕಿ ಬೇರೆಲ್ಲ ಕತ್ತರಿಸ್ಬಿಟ್ಟ, ಉದ್ದ ಬೇರೆ ಕತ್ತರಿಸ್ಬಿಟ್ಟ. ಮೇಲೆ ಚಿಗರ್ ಬಂದಿತ್ತಲ್ಲ ಅವನು ಕತ್ತರಿಸ, ಟೊಂಗೆ ಪಂಗೆ ಎಲ್ಲ ಕತ್ತರಿಸಿದ, ಮತ್ತೆ ಮಡಿಕೆಯಲ್ಲಿ ಹಾಕಿದ, ನೀರು ಹಾಕಿದ, ಗೊಬ್ಬರ ಹಾಕಿದ, ಬಿಸಿಲಲ್ಲಿ ಇಡೋನು. ಪ್ರತಿ ತಿಂಗಳು ಮೊದಲನೇ ಭಾನುವಾರ ಅವ್ ಮಾಡೋ ಕೆಲಸ ಅದೇ, ಬೇರ್ ಕತ್ತರಿಸೋದು, ಚಿಗರ್ ಕತ್ತರಿಸೋದು, ಬೇರ್ ಕತ್ತರಿಸೋದು, ಚಿಗರ್ ಕತ್ತರಿಸೋದು. ಹೀಗೆ ಮಾಡಿ ಮಾಡಿ ಇಟ್ಟ. 50 ವರ್ಷ ಆದ್ರೂ, 60 ವರ್ಷ ಆದ್ರೂ ಅದಿಷ್ಟೇ ಉಳ್ಕೊಂಡಿತ್ತು ಮಡಿಕೆಯಲ್ಲಿ. ಆ ಕುಬ್ಜ ವೃಕ್ಷಗಳು ಇರ್ತಾವಲ್ಲ ಸಣ್ಣ ಸಣ್ಣ ಮರಗಳು, ಇವಕ್ಕೆ ಜಪಾನ್ದಲ್ಲಿ ಒಂದು ಹೆಸರಿದೆ ನಿಮಗೆಲ್ಲ ಗೊತ್ತಿರ್ಬೇಕದು, ಬಾನ್ಸಾಯ್ ಅಂತಾರೆ. ಬಾನ್ಸಾಯ್ ಅಂದ್ರೆ ಪುಟ್ಟ ಮರಗಳು, ಕುಬ್ಜ ವೃಕ್ಷಗಳು ಅಂತ. ಇಟ್ಕೊಂಡಿದ್ದಾನೆ, ನನಗೆ ಬಾನ್ಸಾಯ್ ಬಗ್ಗೆ ದ್ವೇಷ ಇಲ್ಲ, ಬಾನ್ಸಾಯ್ ಬಗ್ಗೆ ತುಂಬಾ ಪ್ರೀತಿ ಇದೆ. ನಾನೇ ಜಪಾನ್ನಿಂದ ಬಂದಾಗ ನನ್ನ ವಿದ್ಯಾರ್ಥಿಗಳು ನನಗೊಂದು ಪ್ರೆಸೆಂಟೇಷನ್ ಕೊಟ್ಟಿದ್ರು, ಗಿಫ್ಟ್ ಕೊಟ್ಟಿದ್ರು ಬಾಕ್ಸ್. ನನ್ನ ಹೆಂಡತಿ ಹೇಳಿದ, ಅದು ಏನಿದೆ ನೋಡು ಒಳಗಡೆ ಅಂದೆ. ಯಾಕೆ ತೆಗೆದು ನೋಡ, ಅಯ್ಯೋ ಒಂದು ಗಿಡ ಇದೆ ಒಳಗಡೆ ಅಂದ್ಲು. ನೋಡಿದ್ರೆ ದಾಳಿಂಬೆ ಗಿಡ, ಅದು ದಾಳಿಂಬೆ ಹಣ್ಣಿನ ಗಿಡ. ನನಗೆ 4 ಕಣ್ಣಿದ್ದಾವೆ,
ಎರಡು ಸ್ವಂತದ್ದು ಎರಡು ಬಾಡಿಗೆದು. ಆದರೂ ನನ್ನ ಕಾಣಿಸ್ತಾನೆ ಇಲ್ವೇ? ಹುಡುಕಿದ್ರೆ ಹಣ್ಣಾಗಿದ್ದಾವೆ, ಇಟ್ಟಿಟ್ಟು ಹಣ್ಣಾಗಿದ್ದಾವೆ, ದಾಳಿಂಬೆ ಹಣ್ಣು. ಅದಕ್ಕೊಂದು ಚೀಟಿ ಅಂಟಿಸಿದ್ದಾರೆ, ಈ ದಾಳಿಂಬೆ ಗಿಡ 56 ವರ್ಷ ಹಳೆಯದು ಅಂತ. 56 ವರ್ಷ ಅಂತ ಅದಕ್ಕೆ ಕಳೆದು. ಅವ್ರ ಪಾಪ ನನಗೆ ಗಿಫ್ಟ್ ಅಂತ ಕೊಟ್ಟಿದ್ದಾರೆ. ಗಿಫ್ಟ್ ಏನೋ ಚೆನ್ನಾಗಿತ್ತು, ಅದ್ರ ಜೊತೆಗೆ ಒಂದು ಕಾಗದ ಕೊಟ್ಟಿದ್ದಾರೆ, ಉದ್ದನ ಕಾಗದ. ಆ ಗಿಡ ಹ್ಯಾಂಗ ರಕ್ಷಣೆ ಮಾಡ್ಕೋಬೇಕು ಅಂತ ಕೊಟ್ಟಿದ್ದಾರೆ ನನಗೆ. ನೋಡಿದೆ, ಅವ್ರು ಬರ್ದಿದ್ರು, ನೋಡಿ ಇದನ್ನ ಬರೀ ನೆರಳಲ್ಲಿ ಇಡಬಾರ್ದು, ಬೆಳೆಯಲ್ಲ. ಬರೀ ಬಿಸಿಲಲ್ಲೂ ಇಡಬೇಡಿ, ಒಣಗಿ ಹೋಗುತ್ತೆ. ಇದು ಒಳ್ಳೆ ಹಿರಣ್ಯಕಶಿಪುನ ಸಾವಿದ್ದಂಗೆ, ಹೊರಗೂ ಇಡಂಗಿಲ್ಲ ಒಳಗೂ ಇಡಂಗಿಲ್ಲ. ಆಯ್ತಪ್ಪ, ಮುಂದೇನು? ಜಾಸ್ತಿ ನೀರು ಹಾಕ್ಬೇಡಿ, ಬೇರ್ ಕೊಳತ್ ಹೋಗುತ್ತೆ. ಕಮ್ಮಿ ನೀರು ಹಾಕಿದ್ರೆ ಒಣಗಿ ಹೋಗುತ್ತೆ. ಗೊಬ್ಬರದ ಪ್ಯಾಕೆಟ್ ಕೊಟ್ಟಿದ್ದೀವಿ, ಜಾಸ್ತಿ ಗೊಬ್ಬರ ಹಾಕ್ಬೇಡಿ, ಬೇರ್ ಸುಟ್ಟೋಗುತ್ತೆ. ಕಮ್ಮಿ ಹಾಕಿದ್ರೆ ಬೆಳೆಯಲ್ಲ. ಆಮೇಲೆ ತಿಂಗಳಿಗೆ ಒಂದ್ಸಲ ತೆಗೆದು ಆ ಬೇರೆಲ್ಲ ಕತ್ತರಿಸ್ಬೇಕು, ಮ್ಯಾಲಿನ ಚಿಗರೆಲ್ಲ ಕತ್ತರಿಸ್ಬೇಕು, ಹಿಂಗೆ ಮಾಡಿ ಇಟ್ಕೊಳ್ಳಿ, ಚೆನ್ನಾಗಿ ಬರ್ತದೆ ಗಿಡ ಅಂದರು. ನನ್ನ ಹೆಂಡತಿಗೆ ಅದೇ ಯಾರಿಗಾದರೂ ಕೊಟ್ಬಿಡಪ್ಪ, ಇದನ್ನು ದಾನ ಕೊಟ್ಟು ಹೋಗ್ಲಿ, ಗಿಫ್ಟ್ ಕೊಟ್ಬಿಡು, ನನಗೆ ಮಾಡೋಕ್ಕಾಗಲ್ಲ. ಯಾಕೆ ಹೇಳ್ತೀನಿ ಅಂದರೆ, ಬಾನ್ಸಾಯ್ ಬಗ್ಗೆ ನನಗೆ ಕೋಪ ಇಲ್ಲ, ತುಂಬ ಚಂದ, ಅದು ಟಿ ವಿ ಮೇಲಿಟ್ರೆ ಚಂದ ಕಾಣಿಸುತ್ತೆ. ಆದರೆ ಅದು ಯಜಮಾನನ ಮೇಲೆ ಅವಲಂಬ ಆಗಿದೆ, ತಿಳ್ಕೊಳ್ಳಿ ದಯವಿಟ್ಟು. ಇದನ್ನು ನಾನು ಮನೆಯಲ್ಲಿ ಗಿಡ ಇಟ್ಟು ಒಂದು ತಿಂಗಳು ನಾನೇನಾದರೂ ಬೇರೆ ದೇಶಕ್ಕೆ ಊರಿಗೆ ಹೋಗೋದಾದರೆ ಬರೋದ್ರೊಳಗೆ ಆ ಗಿಡ ಬದುಕಿರೋಲ್ಲ. ಯಾಕಂದರೆ ಗಿಡ ಯಾರ ಮೇಲೇನೂ ಅವಲಂಬನ ಆಗಿದೆ, ಅದು ಅವ್ರು ಕಾಪಾಡ್ಕೋಬೇಕಿದನ್ನು. ಆದರೆ ಇದರ ಅಣ್ಣ ಇದ್ದಾನಲ್ಲ ಕಿಂಗ್ ಶರ್ಮನ್, ಅವನು ಯಾರ ಮೇಲೆ ಅವಲಂಬನ ಆಗಿದ್ದಾನೆ? ಕಿಂಗ್ ಶರ್ಮನ್ ಯಾರ ಮೇಲೆ ಅವಲಂಬನ ಆಗಿದೆ? ಅದು ಯಾರ ಮೇಲೂ ಇಲ್ಲ. ಕಿಂಗ್ ಶರ್ಮನ್ ಮೇಲೆ ಲಕ್ಷಾಂತರ ಪಕ್ಷಿಗಳು ಮನೆ ಕಟ್ಟಿಕೊಂಡು ಭರವಸೆ ನೆರಳಲ್ಲಿ ಬದುಕಿದ್ದಾವೆ ಅವು. ನಮ್ಮ ಜೀವನ ಹೇಗೆ ಆಗಬೇಕು ಮಕ್ಕಳೇ, ವಿಚಾರ ಮಾಡಿ. ನಾವು ಕಿಂಗ್ ಶರ್ಮನ್ ಆಗ್ಬೇಕಾ, ಬಾನ್ಸಾಯ್ ಆಗ್ಬೇಕಾ? ದಯವಿಟ್ಟು ವಿಚಾರ ಮಾಡಿ, ನಾವು ಕಿಂಗ್ ಶರ್ಮನ್ ಆಗ್ಬೇಕಾ, ಬಾನ್ಸಾಯ್ ಆಗ್ಬೇಕಾ? ಕಿಂಗ್ ಶರ್ಮನ್ ಇದ್ದದ್ದು ಬಾನ್ಸಾಯ್ ಹೆಂಗಾಯ್ತು, ಅದು ಯಾಕಾಯ್ತು, ಏನ್ ಮಾಡಿದ ಅವನು? ಎರಡು ಕೆಲಸ ಮಾಡ್ತಾ ಇದ್ದ, ಒಂದು ಬೇರ್ ಕತ್ತರಿಸೋದು, ಒಂದು ಚಿಗರು ಕತ್ತರು, ಬೇರ್ ಕತ್ತರಿಸ್, ಚಿಗರು ಕತ್ತರಿಸೋದು. ದಯವಿಟ್ಟು ತಿಳ್ಕೊಳ್ಳಿ, ಒಂದು ಮರ ಎಷ್ಟು ಗಟ್ಟಿ ಇರ್ತದೆ, ಅದರ ಬೇರು ಎಷ್ಟು ಆಳಕ್ಕೆ ಹೋಗಿದೆಯೋ ಅಷ್ಟು ಗಟ್ಟಿಯಾಗಿರ್ತದೆ. ಜಾಸ್ತಿ ಆಳಕ್ಕೆ ಬೇರು ಹೋದಷ್ಟು ಆ ಮರ ಗಟ್ಟಿಯಾಗುತ್ತೆ. ಬೇರು ಆಳಕ್ಕೆ ಹೋಗದೆ ಹೋದ್ರೆ ಜೋರಾಗಿ ಗಾಳಿ ಬಂದ್ರೆ ಮರ ಬಿದ್ದು ಹೋಗ್ಬಿಡುತ್ತೆ. ಆಳದ ಮರ ನೋಡಿ ಎಷ್ಟು ಆಳಕ್ಕೆ ಹೋಗಿದೆ ಗೊತ್ತಾ, ಬೇರು ಯೋ ಎಲ್ಲೆಲ್ಲ ಹೋಗಿರುತ್ತೆ ಅದು. ಅದರಿಂದ ನಮ್ಮ ಜೀವನ ಕೂಡ ಮರ ಇದ್ದ ಹಾಗೆ. ನಮ್ಮ ಜೀವನದ ಬೇರು ಅಂದ್ರೆ ಯಾವುದು? ನಮ್ಮ ಸಂಸ್ಕೃತಿ. ಎಲ್ಲಿವರೆಗೂ ನನ್ನ ಸಂಸ್ಕೃತಿಯನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದೇನೋ ನಾನು, ಅಲ್ಲಿವರೆಗೂ ನಮ್ಮ ಬದುಕು ಭದ್ರ ಆಗಿದೆ. ನನ್ನ ಬದುಕು ಭದ್ರ ಆಗೋದೇ ನನ್ನ ಸಂಸ್ಕೃತಿಯನ್ನು ಗಟ್ಟಿಯಾಗಿ ಇಟ್ಕೊಂಡಾಗ. ಅಯ್ಯೋ ನಮ್ದೇನ್ ಸಂಸ್ಕೃತಿ ಬಿಡ್ರಿ, ಏನ್ ಭಾರತ, ಭಾರತ ಇಸ್ ನೋ ಗುಡ್, ಇಂಡಿಯಾ ಇಸ್ ನೋ ಗುಡ್ ಅನ್ಬೇಡಿ. ನಮ್ಮ ಭಾರತದ ಸಂಸ್ಕೃತಿ ಅರ್ಥ ಮಾಡ್ಕೊಳ್ಳಿ, ಅದನ್ನ ಗಟ್ಟಿ ಹಿಡ್ಕೊಳ್ಳಿ. ನೀವು ಆ ಸಂಸ್ಕೃತಿಯ ಬೇರುಗಳು ಗಟ್ಟಿ ಆದಷ್ಟು ನಿಮ್ಮ ಜೀವನದ ಮರ ಭದ್ರ ಆಗತ್ತೆ. ಅದರ ಜೊತೆಗೆ ಚಿಗರ್ ಕತ್ತರಿಸೋದು ಅಂತ ಹೇಳಿದೆ. ಚಿಗರ್ ಕತ್ತರಿಸೋದ್ರೆ ಏನು? ಜೀವನೋತ್ಸಾಹ. ಉತ್ಸಾಹವೇ ಇಲ್ಲ ಜೀವನದಲ್ಲಿ. ಅಯ್ಯೋ ಏನ್ ಮಾಡಿದ್ರೆ ಏನ್ ಬಿಡಿ ಸರ್, ಏನ್ ಮಾಡಿದ್ರೆ ಏನ್ ಬಿಡಿ ಸರ್, ಏನ್ ಮಾಡಿದ್ರು ಅಷ್ಟೇ ಸರ್. ನನ್ ಗೆಳೆಯ ಒಬ್ಬಿದ್ದ, ಜಾಸ್ತಿ ಇಟ್ಕೊಳ್ಳಿಲ್ಲ ಹತ್ರ ಅವ್ನ ಜೋಡಿ, ನಾನು ಬರೋಣ ತಿರ್ಗಾ ಮುರ್ಗ. ಅಯ್ಯೋ ಇಂಡಿಯಾಗ ಫ್ಯೂಚರ್ ಇಲ್ಲ ಬಿಡು, ಇಂಡಿಯಾ ಮೇಲೆ ನೋಡ್ಬೇಕು ಅನ್ಬಿಡು, ಅಯ್ಯೋ ದೇಶದಲ್ಲಿ ಉದ್ಧಾರ, ಭಾರತ ಉದ್ಧಾರ ಆಗಲ್ಲ ಬಿಡು ಅನ್ನೋ. ಯಾಕೋ ಅಂತ ಕೇಳಿದೆ. ಯಾವ ದೇಶ ಚೆನ್ನಾಗಿದೆಯಪ್ಪ ನಿನ್ ಪ್ರಕಾರ ಅಂತ ಹೇಳಿದೆ. ಅಮೆರಿಕಾ ಚೆನ್ನಾಗಿದೆ ಅಂತ. ಅವನು ಅಮೆರಿಕಾ ಎಲ್ಲಿದೆ ಅಂತ ಮ್ಯಾಪಲ್ಲೂ ನೋಡಿಲ್ಲ ಪ್ರಾಣಿ, ಅವನು ಹೇಳ್ತಾ ಇದ್ದಾನೆ ಅಮೆರಿಕಾ ಚೆನ್ನಾಗಿದೆ ಅಂತ. ಇದೇ ನಾನು ಪ್ರತಿ ವರ್ಷ ಹೋಗ್ತೇನಪ್ಪ ಅಲ್ಲಿ ಕೂಡ. ಅಮೆರಿಕದಲ್ಲಿ ನೀರಲ್ಲಿ ಹೈಡ್ರೋಜನ್ ಆಕ್ಸಿಜನ್ ಇದೆ, ಅಲ್ಲಿ ಗಿಡಗಳು ಕೂಡ ಹಸಿರಾಗಿದ್ದಾವೆ, ಅಲ್ಲಿಯೂ ಪ್ರಾಣಿಗಳಿದ್ದಾವೆ, ಅಲ್ಲಿಯೂ ಮನುಷ್ಯರಿದ್ದಾರೆ, ನಮ್ಮ ಹಾಗೆ ಉಸಿರಾಡ್ತಾರೆ, ನಮ್ಮ ಹಾಗೆ ಬದುಕ್ತಾರೆ, ನಮ್ಮ ಹಾಗೆ ಸಾಯ್ತಾರೆ, ಏನು ವಿಶೇಷ ಇಲ್ಲ ಅಲ್ವಾ. ನನ್ನ ದೇಶ ಚೆನ್ನಾಗಿಲ್ಲ ಅಂದ್ರೆ ಏನರ್ಥ? ನಾನ್ ಚೆನ್ನಾಗಿಲ್ಲ ಅಂತ ಅಷ್ಟೇ. ನಾನು ಚೆನ್ನಾಗಿದ್ರೆ ನನ್ನ ದೇಶ ಚೆನ್ನಾಗಿರ್ತದೆ. ಆದ್ದರಿಂದ ನನ್ನ ದೇಶವನ್ನು ಚೆನ್ನಾಗಿ ಮಾಡಬೇಕು ಅಂದ್ರೆ ಮೊದಲು ನಾನು ಚೆನ್ನಾಗಿ ಆಗ್ಬೇಕು. ಇದು ಜೀವನೋತ್ಸಾಹ ನನ್ನ ಪ್ರಕಾರ. ಜೀವನದಲ್ಲಿ ಉತ್ಸಾಹ ಇರ್ಬೇಕು, ಮಾಡ್ತೀನಿ ಮಾಡ್ತೀನಿ. ಏನೊಂದು ಅಕಸ್ಮಾತ್ ಫೇಲ್ ಆದ್ರೆ ಏನು ಅಡ್ಡಿ ಇಲ್ಲ, ನೋ ಪ್ರಾಬ್ಲಮ್. ಒಂದು ಇನ್ನೊಂದು ಅಟೆಂಪ್ಟ್ ಇದೆಯಲ್ಲ, ಒಂದು ಪ್ರಯತ್ನದಲ್ಲಿ ನನಗೆ ಸೋಲಾಗ್ಬೋದು ಹೊರತಾಗಿ ಜೀವನದಲ್ಲಿ ಸೋಲಾಗಲ್ಲ ಅನ್ನುವಂಥ ನಂಬಿಕೆ, ಇದು ಆತ್ಮವಿಶ್ವಾಸ ಬರಬೇಕು ಅಲ್ವಾ. ಅದರಿಂದ ಇದು ಬಂದ್ರೆ ನನಗೆ ಜೀವನೋತ್ಸಾಹ ಬಂದ್ರೆ ಏನಾದರೂ ಕೆಲಸ ಮಾಡೋಕೆ ಮನಸ್ಸು ಬರ್ತೀನಿ. ಒಂದು ಪ್ರಶ್ನೆ ಬರೋದು, ಈ ಜೀವನೋತ್ಸಾಹ ಬರೋದು ಎಲ್ಲಿಂದ? ಯಾವಾಗ ಜೀವನೋತ್ಸಾಹ ಬರುತ್ತೆ ನಮಗೆ? ಒಂದು ನಾನು ಹೇಳ್ತೀನಿ ಹೇಗೆ ಬರುತ್ತೆ ಅಂತ. ನಿಮ್ಮಲ್ಲಿ ಆತ್ಮವಿಶ್ವಾಸ ಯಾವಾಗ ಇದೆಯೋ ಅವಾಗ ಜೀವನೋತ್ಸಾಹ ಬರುತ್ತೆ. ಈ ನಿಮಗೆ ಉತ್ಸಾಹ ಇಲ್ಲ ಯಾವುದು ಮಾಡೋದಕ್ಕೆ, ಜೀವನದ ಉತ್ಸಾಹವೇ ಇಲ್ಲ. ಯಾಕೆ? ನಮ್ಮಲ್ಲಿ ಆತ್ಮವಿಶ್ವಾಸ ಇಲ್ಲ, ನಾನು ಮಾಡಬಲ್ಲೆ ಅನ್ನುವಂಥ ಧೈರ್ಯ ಇಲ್ಲ. ಅದಕ್ಕೆ ಆಗೋಲ್ಲ ಬಿಡ್ರಿ, ಪ್ರಯತ್ನಕ್ಕಿಂತ ಮೊದಲೇ ಆಗೋಲ್ಲ ಬಿಡ್ರಿ,
ನಮ್ಮ ಕಾಲೇಜಲ್ಲಿ ಹುಡುಗಿನ ಕಳಿಸಿದ್ದೆ, ಇಂಟರ್ ಕಾಲೇಜಿಯೇಟ್ ಕಾಂಪಿಟೇಷನ್ಗೆ ಹೋಗ್ಬೇಕು, ಲೆಕ್ಚರ್ ಕಾಂಪಿಟೇಷನ್ಗೆ ಹೋಗು ಅಂತ ಹೇಳಿದ್ದೆ. ಆಕೆ ಬಂದ್ಲು, ಒಂದು ವಾರ ಬಂದ್ಲು, ಸರ್ ನನಗೆ ಕಷ್ಟ ಆಗುತ್ತೆ ಸರ್, ನಾನು ಗೆಲ್ಲೋಲ್ಲ ಅನ್ಸುತ್ತೆ ಸರ್ ಅಂದು. ಆಯ್ತು ಬಿಡಮ್ಮ, ನೀವು ಹೋಗ್ಲೇಬೇಡ, ಈಗಾಗಲೇ ಸೋತ್ ಹೋಗಿದೀಯ ನೀನು ಅಂತ ಹೇಳಿದೆ. ಅಲ್ಲಿ ಕಾಂಪಿಟೇಷನ್ ಇಲ್ಲೇ ಸೋತ್ ಹೋಗಿದೀಯ ನೀನು, ಅಲ್ಲಿ ಹೋಗೋದೇನಿದೆ, ಆಗೋಲ್ಲ ಬಿಡಿ ಸರ್ ಅಂದ್ರೆ ಆಗೋದೇ ಇಲ್ಲ, ಬಿಟ್ಬಿಡು ನೀನು ಅಂತ ಹೇಳಿದೆ. ಯುದ್ಧಕ್ಕೆ ಹೋಗೋ ಮುಂದೆ ನಾನು ಸೋತೆ ಸೋಲ್ತೀನಿ ಅಂತ ಹೋದ್ರೆ ಯುದ್ಧಕ್ಕೆ ಹೋಗ್ಬೇಕಾ ನೀವು? ನಾನು ಗೆಲ್ತೀನಿ ಅಂತ ಹೋಗ್ಬೇಕು ಯುದ್ಧಕ್ಕೆ. ಇದು ಹಾಗೆ ಆತ್ಮವಿಶ್ವಾಸ ಎಲ್ಲಿದ್ ಬರ್ತದೆ ಅಂತ. ಅದಕ್ಕೆ ಒಂದು ಬಹಳ ಚಂದ ಕತೆ ಇದೆ, ಅದು ನಿಮ್ಗೆ ಹೇಳಲೇಬೇಕು. ನಾನು ಮಕ್ಕಳಿಗೆ ಬಹಳ ಕತೆ ಇಷ್ಟ ಇರ್ತದೆ, ನನಗೂ ಇಷ್ಟ ಕತೆ, ಅದು ಹೇಳ್ಬೇಕು. ಒಂದೂರಲ್ಲಿ ಒಬ್ಬ ರೈತ ಇದ್ದ, ಚೆನ್ನಾಗಿ ಮಾಡ್ಕೊಂಡು ಕೃಷಿ ಮಾಡ್ಕೊಂಡು ಚೆನ್ನಾಗಿ ಬದುಕಿದ್ದ. ಆದ್ರೆ ಏನಾಯ್ತು, ಒಂದ್ ವರ್ಷ ಮಳೆ ಆಗ್ಲಿಲ್ಲ. ಒಂದ್ ವರ್ಷ ಮಳೆ ಆಗೋದು ಕಷ್ಟ ಆಗುತ್ತಲ್ಲ ಪಾಪ ಎಲ್ಲಾರ್ಗು, ಹೇಗೂ ಮಾಡ್ಕೊಂಡ್ರು. ಎರಡನೇ ವರ್ಷನೂ ಮಳೆ ಆಗ್ಲಿಲ್ಲ, ಅಯ್ಯೋ ಕಷ್ಟ ಆಯ್ತು, ದನಕ್ಕೆ ಮೇವು ನೀರು ಎಲ್ಲ ಕಷ್ಟ ಆಯ್ತು. ಮೂರನೇ ವರ್ಷನೂ ಮಳೆ ಆಗ್ಲಿಲ್ಲ, ಜನ ಹುಚ್ಚಾಗ್ಬಿಟ್ರು, ಕಷ್ಟ ಆಯ್ತು, ಚೇಚೇಚೆ ಬದುಕೋಕ್ ಸಾಧ್ಯ ಇಲ್ಲ ಪೈನ ಅಂತ ಗುಳೆ ಹೋಗ್ಬಿಡ್ತಾರೆ. ಆ ಊರಿಗೆ ಊರು ಬಿಟ್ಟು ಪಟ್ಟಣ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದ್ರು ಮಂದಿ ಇಲ್ಲ, ನೀರಿಲ್ಲ ಏನ್ ಮಾಡ್ತಾರೆ, ಕುಡಿಯೋಕ್ ಕೆಲ್ಸ ಇಲ್ಲ, ಕೆಲ್ಸ ಇಲ್ಲ, ಕುಡಿಯೋಕ್ ನೀರಿಲ್ಲ, ಕೃಷಿ ಇಲ್ಲ, ಏನ್ ಮಾಡ್ಬೇಕು? ಎಲ್ರು ಹೊರಟು ಈ ರೈತನು ಹೇಳಿದ್ರು, ನೀನು ಬಂದ್ಬಿಡು ಹೋಗೋಣ, ಪಟ್ಟಣದ ಎಲ್ಲ ಕೂಲಿ ನಾಲಿ ಮಾಡ್ಕೊಂಡು ಬದುಕೋಣ, ಮಳೆ ಬಂದು ವಾಪಸ್ ಬರೋಣ ಅಂತ. ಅವ್ನು ಹೇಳಿದ್ರೆ ಬರಲ್ಲ ಅಂದ, ನಾ ಇಲ್ಲೇ ಇರ್ತೆ, ನಮ್ಮ ಹಿರಿಯರು ಮಾಡಿ ಇಟ್ಟಿದ್ದಾರೆ ಜಮೀನೆಲ್ಲ, ಹೊಲ ಇದೆ, ಇಲ್ಲೇ ಇರ್ತೀನಿ ನಾನು. ಇದೇನ್ ಮಾಡ್ತೀವಿ ನೀನು, ನೀರೇ ಇಲ್ಲಲ್ಲೋ ಅಂದ್ರು. ನೋಡೋಣ ದೇವ್ರೇನು ಹಾದಿ ತೋರಿಸ್ತಾನೆ, ಇರ್ತೀನಿ ಅಂದ. ಇವ್ರು ಹಾಗಾದ್ರೆ ಎಲ್ರು ಬಿಟ್ಟು ಹೋದ್ರಿ ಇವನ. ಇವನು ವಿಚಾರ ಮಾಡಿದ, ನಮಗ್ ತೊಂದರೆ ಇರೋದು ಏನು? ನಮ್ ತೊಂದರೆ ಇರೋದು ನೀರಿಲ್ಲ ಅಷ್ಟೇ ತಾನೆ, ನೀರಿಲ್ಲ, ಮಳೆ ಆಗಿಲ್ಲ, ಬೇಡ ಬೋರ್ವೆಲ್ ಹಾಕ್ಸಿದ್ರೆ ಬರ್ಬೋದಲ್ಲ, ಏನ್ ತೊಂದರೆ ಇದೆ ಅಂತ ಹೇಳಿ ತನ್ನ ಬೇಕಿ ಬಾರಿಗೆ ಒಂದಿಷ್ಟು ಜಮೀನೆಲ್ಲ ಮಾರಿಬಿಟ್ಟು ಕೈಯಲ್ಲಿ ಒಂದಿಷ್ಟು ದುಡ್ಡು ಇಟ್ಕೊಂಡ, ಒಂದು ಬೋರ್ವೆಲ್ ಕಂಪನಿಯವ್ರನ್ನ ಕರೆದ, ಒಂದು ಬೋರ್ ಹಾಕ್ಕೊಡ್ತೀರಾ ಅಂತ ಕೇಳ್ದ. ಅವರು ಹಾಕ್ತೀವಿ ಸರ್, ಆದ್ರೆ ಹಾಕ್ಸ್ಬೇಡಿ, ದಯವಿಟ್ಟು ಹಾಕ್ಸ್ಬೇಡಿ ಅಂದ್ರು. ಯಾಕೆ? ನೀರಿಲ್ಲ ಸರ್, ನಾವು ಬೇಕಾದಷ್ಟು ಕಡೆ ಬೋರ್ವೆಲ್ ಹಾಕಿದೀವಿ, 800 ಅಡಿ ಹೋದ್ರು ನೀರು ಬಂದಿಲ್ಲ. ಇವನಂದ, ಏನ್ ದಡ್ಡ ಇದ್ದೀರಿ ನೀವು, 800 ಅಡಿಗೆ ಬರಲಿಲ್ಲ ಅಂತ ಒದ್ದಾಡ್ತೀರ, 1000 ಅಡಿ ಹಾಕಿ ಬರ್ತದೆ ಅಂದ್ರು. ಅವ್ರಿಗೆ ಏನ್ ದುಡ್ಡು ಕೊಟ್ರೆ ಹಾಕ್ತಾರೋ, ಹಾಕ್ತೀವಿ ಸರ್, ಬಟ್ ಬರಲಿಲ್ಲ ಅಂತ ಅವ್ನು ಕಂಪ್ಲೇಂಟ್ ಮಾಡ್ಬೇಡಿ ಅಂತ. ಇಲ್ಲ ನಮ್ ಹಾಕಿ ಅಂದ. ಅವ್ರು ಬಂದ್ರು, 1000 ಅಡಿ ಹಾಕಿದ, ಏನೇನು ಎಲ್ಲ ಹಸಿ ಕೂಡ ಆಗಿಲ್ಲ, ಬರೀ ಒಣ ಪುಡಿ ಬರ್ತಾ ಇತ್ತು, ಮಣ್ಣಿನ ಪುಡಿ, ನೀರು ಬರಲೇ ಇಲ್ಲ, ಹಸಿನೇ ಇಲ್ಲ, ಏನ್ ಮಾಡೋಣ ಅಂತ ಕೇಳಿದ್ರು. ಹಾಕ್ರಿ ಇನ್ನೊಂದ್ ಸ್ವಲ್ಪ ಹಾಕ್ರಿ ಅಂದ ಅವ್ನು, 1500 ಅಡಿ ಹಾಕಿದ್ರು. ಅವ್ರು ಕೇಳಿದ್ರು, ಸರ್ ಬಂದ್ ಮಾಡೋಣ ಅಂದ್ರು. ಯಾಕೆ ಹಾಕಿ, ಇನ್ನೊಂದು 500 ಅಡಿ ಹಾಕಿ, 2000 ಅಡಿ ಹಾಕಿದ್ರು. ಸರ್ ಇನ್ ಸಾಕು ಸರ್, ಬೇಡ ಸರ್ ಇನ್ ಬರೋಲ್ಲ ಅಂದ್ರು. ಏ ಬೋರ್ವೆಲ್ ನಿಮ್ದು ನಂದು, ದುಡ್ಡು ಕೊಡ್ತೀನಿ ಹಾಕ್ರಿ ನೀವಂದ. ಅವ್ರದ್ದು ಇನ್ನೂ ಎಷ್ಟು ಹಾಕೋದು ಸರ್ ಅಂದ್ರು. ಹಾಕಿ ನೀವು ಹಾಕೊಂಡು ಹೋಗಿ, ಪ್ರಪಂಚದ ಆ ಕಡೆ ಹೋದ್ರೆ ನ್ಯೂಯಾರ್ಕ್ ಆದ್ರೂ ಬರುತ್ತೆ, ಹಾಕಿ ನೋಡೋಣ. ಬೋರ್ ಹಾಕಿದ್ರಪ್ಪ, ಹಾಕಿದ್ರು ಹಾಕಿದ್ರು, 3000 ಅಡಿ ಹಾಕಿದ್ರು. ಹಾಕಿದಾಗ ಎದೆ ಜಲ್ ಅಂದ್ಬಿಡ್ತು ರೈತಂದು. ಎದೆ ಯಾಕೆ ಜಲ್ ಅಂದ್ ಗೊತ್ತಾ? ನೀರು ಬರಲಿಲ್ಲ ಅಂತಲ್ಲ, ನೀರಿನ ಬದಲು ಒಂದು ಕರಿ ರಾಡಿ ಬರೋಕ್ ಶುರು ಆಯ್ತು, ಉಕ್ಕಿ ಉಕ್ಕಿ ಬರ್ತಾ ಇತ್ತು ಕರಿ ರಾಡಿ. ಅಯ್ಯೋ ಇದೇನ್ ಕರ್ಮಪ್ಪ ಅಂದವನು, ಕರಿ ರಾಡಿ ಬರ್ತಾ ಇದೆ, ಬಂದ್ ಮಾಡ್ರೋ ಬಂದ್ ಮಾಡ್ರೋ ಅಂದ. ಅವರು ಬೋರ್ವೆಲ್ ಮೇಲೆ ಕ್ಯಾಪ್ ಹಾಕ್ತಾರೆ, ಮುಚ್ಚಳ ಹಾಕ್ತಾರೆ, ಕಿತ್ಕೊಂಡು ಬರ್ತಾ ಇತ್ತು, ಕಿತ್ಕೊಂಡು ಬರೋದು ರಭಸಕ್ಕೆ, ಹೊಲ ಎಲ್ಲ ಹರಡೋಕ್ ಶುರು ಆಯ್ತು. ಅಯ್ಯೋ ನಮ್ಮ ಹೊಲ ಎಲ್ಲ ಹಾಳಾಗಿ ಹೋಗ್ತಿದ್ರು, ಅದೇನು ಕರಿ ರಾಡಿ ತುಂಬ್ಕೋತಾ ಇದೆ ಅಂತ. ಅವ್ರು ಬಂದಾಗ್ತಾ ಇಲ್ಲ ಸರ್ ಅಂದ್ರು. ಏನು ಒಳಗಿಂದ ಏನ್ ಬರ್ತಾ ಇದೆ ಗೊತ್ತಾಗ್ತಾ ಇಲ್ಲ, ಕಿತ್ಕೊಂಡು ಬರ್ತಾ ಇದೆ, ಜೋರಾಗಿ ಬರ್ತಾ ಇದೆ, ನೀರಲ್ಲ ಇದು ಕರಿ ರಾಡಿ. ಅಯ್ಯೋ ನನ್ನ ಹೊಲ ಎಲ್ಲ ಹಾಳಾಗಿ ಹೋಯ್ತಲ್ಲಪ್ಪ ಅಂದೇವನು. ಅದು ಇವನ್ ಗೆಳೆಯ ಏನ್ ಮಾಡಿದ, ಆ ಕರಿ ರಾಡಿ ಬರ್ತಿತ್ತಲ್ಲ ಅದನ್ನ ಸ್ವಲ್ಪ ಬಾಟ್ಲಿಯಲ್ಲಿ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಪರೀಕ್ಷೆ ಮಾಡಿಸ್ಕೊಂಬಂದ. ಬಂದ್ಬಿಟ್ಟು ಹೇಳ್ದ, ಏನ್ ಪುಣ್ಯ ಮಾಡಿದ್ಯೋ ನೀನು ಅಂದ. ಏನ್ ಪುಣ್ಯ, ನನ್ನ ಹೊಲ ಹಾಳಾಗಿ ಹೋಗಿದೆ ಅಂದ. ದಡ್ಡ ನಿನಗ್ ಬಂದದ್ದು ಏನ್ ಬರ್ತಾ, ನೀ ನೀರಿಗೆ ತಾನೇ ಹಾಕಿದ್ದು, ನೀರಿನ ಬದಲು ಎಣ್ಣೆ ಬಂದಿದೆ. ಎಣ್ಣೆನ ಏನ್ ಮಾಡೋದು ಅದನ್ನ ಅಂತ ಹೇಳ್ದ. ಏನ್ ದಡ್ಡ ಇದ್ಯೋ ನೀನು, ಈ ಗಲ್ಫ್ ಕಂಟ್ರಿ ಎಲ್ಲ ಶ್ರೀಮಂತ ಆದದ್ದು ಎದರಿಂದ ಗೊತ್ತಾ? ಈ ಎಣ್ಣೆಯಿಂದಾನೆ. ಇದ್ರ ಮಾರು 1 ಕೋಟಿ ದುಡ್ಡು ಬರ್ತದೆ ಅಂದ. ಹೌದಾ, ಪಂಪ್ ಹಚ್ಚ ಹಂಗಂದ್ರಂದು. ಒಂದು ಪಂಪ್ ಹಚ್ಚಿದ್ರು, ಬ್ಯಾರಲ್ ತುಂಬೋಕ್ ಶುರು ಮಾಡಿದ್ರು, ಕಳಿಸಿದ್ರು, ದುಡ್ಡು ಬಂತು ಬಂತು ಬಂತು. ಅವನ್ ಅಲ್ಲೇ ಸ್ವಲ್ಪ ಎರಡನೇ ಬೋರ್ವೆಲ್, ಮೂರನೇ ಬೋರ್ವೆಲ್, ನಾಲ್ಕನೇ ಬೋರ್ವೆಲ್, ಒಂದ್ 8-10 ಬೋರ್ವೆಲ್ ಹಾಕಿದ. ಹಾಗಲ್ಲಿ ರಾತ್ರಿ ಪಂಪಿಂಗ್ ಶುರು ಆಯ್ತು. ಹಾಗಲ್ಲಿ ರಾತ್ರಿ ತೆಗೆಯೋದು ಎಣ್ಣೆ, ತೆಗೆಯೋದು ಬ್ಯಾರಲ್, ತುಂಬೋದು ಕಳಿಸೋದು, ತುಂಬೋದು ಕಳಿಸೋದು. ಹೇಗ್ ರೊಕ್ಕ ದೊಡ್ಡ ದೊಡ್ಡ ಬಂತು ಅಂದ್ರೆ ಅವನ ಕಡೆಗೆ ಒಂದ್ 8-9 ತಿಂಗಳಲ್ಲಿ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗ್ಬಿಟ್ಟ. ಕೋಟಿ ಕೋಟಿಗೆ ಅರ್ಥವೇ ಇಲ್ಲ ಅಷ್ಟು ದುಡ್ಡು ಬಂದ್ರು. ಒಂದ್ ತಮಾಷೆ ಇದೆ ಮಕ್ಕಳೇ, ನಿಮ್ಗೆ ಹೇಳ್ತೀನಿ. ನಮ್ ಕಡೆ ದುಡ್ಡೇ ಇಲ್ಲದೆ ಇದ್ದಾಗ, ಬಡತನ ಇದ್ದಾಗ ಯಾರು ನಮ್ಮ ಹತ್ರ ಬರಲ್ಲ, ಯಾರು ಸಂಬಂಧಿಕರು ಬರಲ್ಲ, ಸ್ನೇಹಿತರು ಬರಲ್ಲ. ದುಡ್ಡು ಬಂತು ನಿಮ್ ಕಡೆಗೆ,
ಹುಡುಕಾಡ್ಕೊಂಡು ಬರ್ತಾರೆ ಜನ ಎಲ್ಲ, ಸಂಬಂಧ ಹಚ್ಕೊಂಡು ಬರ್ತಾರೆ. ನಿಮ್ಮ ಅಜ್ಜಿ ಇದ್ರಲ್ಲ, ಅಜ್ಜಿ ಸೋದರತ್ತೆ ಮಗ, ನನಗೆ ಸೋದರ ಮಾವ, ಏನೇ ಹಚ್ಕೊಂಡು ಬರ್ತಾರೆ, ಒಳಗಾಗ್ಬೇಕು ಅಂತ ಬರ್ತಾರೆ. ಹುಡ್ಕೊಂಡು ಹುಡ್ಕೊಂಡು ಬರ್ತಾರೆ ನಿಮ್ ಕಡೆ ಸಂಬಂಧಗಳನ್ನ, ಯಾಕಂದ್ರೆ ನಿಮ್ ಕಡೆ ದುಡ್ಡಿದೆ. ಸಲಹೆಗಾರರು ಬರ್ತಾರೆ, ಹಾಗೆ ಮಾಡಿ ಹೀಗೆ ಮಾಡಿ ಒಪಿನಿಯನ್ ಕೊಡ್ತೀನಿ, ಐಡಿಯಾ ಕೊಡ್ತೀನಿ ಅಂತ ಬರ್ತಾರೆ. ಮೊದಲು ಯಾರು ಬಂದಿರಲ್ಲ ನಿಮ್ ಕಡೆಗೆ, ಇವೊಂದು ಹಂಗೆ ಆಯ್ತು. ಈಗ ದುಡ್ಡು ನಿಧಾನಕ್ಕೆ ಬರ್ತಾ ಇದ್ರೆ ತಲೆ ಭುಜದ ಮೇಲೆ ಸರಿಯಾಗಿ ಕೂತಿರುತ್ತೆ. ಒಂದೇ ಸಲ ದುಡ್ಡು ಬಂದ್ರೆ ಗರಗರ ತಿರುಗೋಕ್ ಶುರು ಆಗುತ್ತೆ. ಇವೊಂದು ಹಂಗೆ ಆಯ್ತು. ಯಾರೋ ಬಂದ್ರು, ಸರ್ ಹಿಂಗಿರ್ಬಾರ್ದು ಸರ್, ನೀವು ಭಾರಿ ಶ್ರೀಮಂತರು, ಹೆಂಗಿರ್ಬೇಕು ಹಂಗಂದ್ರೆ ಅಂತ ಕೇಳ್ದ. ಒಬ್ಬ ಸೆಕ್ರೆಟರಿ ಇಟ್ಕೊಳ್ಳಿ ಸರ್. ಯಾಕೆ ಸೆಕ್ರೆಟರಿ ಏನ್ ಮಾಡ್ತಾನೆ? ಬೇಕು ಸರ್, ಸೆಕ್ರೆಟರಿ ಬೇಕು. ದೊಡ್ಡವ್ರಲ್ಲ ಯಾಕೆ ಇಟ್ಕೊಂಡಿರ್ತಾರೆ ಸೆಕ್ರೆಟರಿ ಅವರು? ಸುಮ್ಮನೆ ಅವ್ರು ಮಾಡ್ಲಿ ಅಂತ ಬಿಟ್ಟಿರ್ತಾರೆ. ನೀವು ಮಾಡಿಸ್ಬೇಕು ಸರ್ ಕಾರ್ಯ ಸೆಕ್ರೆಟರಿ ಇಟ್ಕೊಳ್ಳಿ. ಯಾರನ್ನು ತಗೋಬೇಕು ಸೆಕ್ರೆಟರಿ ಅಂತ? ಯಾವುದು ಎಂ ಬಿ ಅಂತ ತಗೊಳ್ಳಿ, ಎಂ ಬಿ ಯಾವುದೋ ಅಂತ ತಗೊಳ್ಳಿ. ಅವನಿಂದ ತಗೊಳ್ಳೋದೇ ಆದ್ರೆ ಹಾರ್ವರ್ಡ್ ಎಂ ಬಿನೇ ತಗೊಳ್ಳೋಣ, ಅವರು ಸಿಗ್ತಾರೆ, ದುಡ್ಡು ಕೊಟ್ಟರು ಸಿಗ್ತಾರೆ. ಹಾರ್ವರ್ಡ್ ಎಂ ಬಿ ಎ ತಗೊಳ್ಳಿ. ಆಯ್ತು, ಒಂದು ಯಾರನ್ನೋ ಕಳಿಸಿದ, ಇಂಟರ್ವ್ಯೂ ಮಾಡಿದ್ರು, ಕರ್ಕೊಂಬಂದ್ರು ಹುಡುಗನ, ಬ್ರೈಟ್ ಬಾಯ್, ಭಾರಿ ಬುದ್ಧಿವಂತ ಅನಿಸ್ತಿತ್ತು ನೋಡಿದ್ರೆ. ಅವ್ನು ತೋರಿಸಿ, ಇವನೇ ನೋಡಿ ನಿಮ್ಮ ಯಜಮಾನ ಅಂತ ತೋರಿಸಿದ್ರು. ಇವನು ಹಾಫ್ ಪ್ಯಾಂಟ್ ಹಾಕೊಂಡು ಶರ್ಟ್ ಹಾಕೊಂಡು ಹೆಗಲ್ ಪ್ಯಾಂಟ್ ಟಾವೆಲ್ ಹಾಕೊಂಡು ನಿಂತಿದ್ದಾನೆ ಪಾಪ. ಇವನೇನ ನಮ್ಮ ಬಾಸು ಅಂತ ಕೇಳಿದವನು. ಹೌದು, ನಿಮ್ಮ ಬಾಸ್ ಇವನೇ. ಓ ನಮಸ್ಕಾರ ಸರ್, ನಾನು ನಿಮ್ಮ ಸೆಕ್ರೆಟರಿ ಅಂತ. ಓ ನೀನೇ ಸೆಕ್ರೆಟರಿ ಏನಪ್ಪ? ಅಲ್ಲ, ಒಂದು ಪ್ರಶ್ನೆ ಕೇಳ್ಬೇಕು ನಿನಗೆ. ಕೇಳಿ ಸರ್, ಒಂದು ಕಾರಿಗೆ ಎಷ್ಟು ಬಾಗಿಲು ಇರ್ತಾವೆ ಅಂತ ಕೇಳ್ದ. ಒಂದು ಕಾರಿಗೆ ಎಷ್ಟು ಬಾಗಿಲು ಇರ್ತಾವೆ ಅಂತ. ಅವನು, ಸಾಮಾನ್ಯ ನಾಲ್ಕು ಬಾಗಿಲು ಇರ್ತಾವೆ ಸರ್ ಒಂದು ಕಾರಿಗೆ ಅಂತ. ನೋ 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 ನೋ, ನನಗೆ ನಾಲ್ಕು ಬಾಗಿಲಿರೋ ಕಾರ್ ಬೇಡ, ಆರು ಬಾಗಿಲಿರೋ ಕಾರ್ ತಗೊಂಬ ಅಂದ. ಯಾಕೆ ಸರ್ ಅಂದ. ಅಲ್ಲ, ಎಲ್ಲರಿಗೂ ನಾಲ್ಕು ಬಾಗಿಲದ್ದೇ ಇರುತ್ತೆ, ನಾನು ಅತ್ಯಂತ ಶ್ರೀಮಂತ ವ್ಯಕ್ತಿ, ನನಗೂ ನಾಲ್ಕೇ ಬಾಗಿಲ, ಇನ್ನೆರಡು ಬಾಗಿಲು ಎಕ್ಸ್ಟ್ರಾ ಇರಲಿ, ಆರು ಬಾಗಿಲು ತಗೊಂಬ ಅಂದ. ಅವನಂದ, ಮಾಡ್ತೀನಿ ಬಿಡಿ ಸರ್, ಬುದ್ಧಿವಂತವನ ಹಾರ್ವರ್ಡ್ ಎಂ ಬಿ ಅಲ್ವಾ, ಬಿಡಿ ನಾನು ಇದಕ್ಕೇನು ಚೆನ್ನಾಗಿ ಮಾಡ್ಕೊಡ್ತೀನಿ, ಯಾಕೆ ಕಾಳಜಿ ಮಾಡ್ತೀರಿ ಅಂತ. ಹೋಗಿ ಒಂದು ದೊಡ್ಡ ಲಿಮೋಸಿನ್ ಅಂತ ಬರ್ತದೆ, 22-23 ಉದ್ದ ಕಾರ್ ಅದು, ಅಂತ ಕಾರ್ ಆರ್ಡರ್ ಮಾಡಿದ. ಆ ಕಾರ್ ಹೆಂಗಿರುತ್ತೆ ಗೊತ್ತಾ? ನಾನು ಅಡ್ಡಾಡಿದ್ದೀನಿ ಅದ್ರೊಳಗೆ, ಅಯ್ಯೋ ಕರ್ಬೇ, ಹಿಂದೆ ಕೂತ್ರೆ ಡ್ರೈವರ್ ಹತ್ರ ಮಾತಾಡಕ್ ಆಗೋದೇ ಇಲ್ಲ, ನಡುವೆ ಗ್ಲಾಸಿನ ಪಾರ್ಟಿಷನ್ ಇರ್ತದೆ, ಫೋನ್ ಮಾಡ್ಬೇಕು ಅವ್ನು ಡ್ರೈವರ್ಗೆ, ನಿಲ್ಸು ಹೋಗು ನಿತ್ಕೋ ಕಾಣಿಸೋದೆ ಇಲ್ಲ, ಬಟ್ ದೂರ ಇರ್ತಾನು. ಒಳಗಡೆ ಹಾಸಿಗೆ, ಫ್ರಿಡ್ಜು, ಟಿವಿ ಎಲ್ಲ ಇರ್ತದೆ ಒಳಗಡೆ, ಸೋಫಾ ಎಲ್ಲ ಇರ್ತದೆ. ಅಂಥದನ್ನು ಆರ್ಡರ್ ಮಾಡಿದ. ಸೋವಿ ಬಹಳ ಕಮ್ಮಿ ದುಡ್ಡಲ್ಲೇ ಸಿಗ್ತಾವ ಅವನಿಗೆ, ಬರೀ 3 ಕೋಟಿ ರೂಪಾಯಿ, 3 ಕೋಟಿ ರೂಪಾಯಿ ಒಂದು ಕಾರ್ ಸಿಕ್ತು. ಮತ್ತು ಕಾರ್ ಸಿಕ್ಕಮೇಲೆ ಮತ್ತೆ ಡ್ರೈವರ್ ಬೇಕಲ್ವ, ಡ್ರೈವರ್ ತಗೊಂಡ, ಒಳ್ಳೆ ಯೂನಿಫಾರ್ಮ್ ಕೊಡಿಸಿದ. ಅವನಿಗೂ ಸಂಬಳ ಕಮ್ಮಿನೇ ಪಾಪ, 50,000 ತಿಂಗಳಿಗೆ. ಡ್ರೈವರ್ ಬಂದ, ಅವನು ಹೆಕ್ಕ ಹ್ಯಾಟ್ ಹಾಕೊಂಡು ಬಂದ, ಕಾರ್ ತಂದ, ಯಜಮಾನ್ ತೋರಿಸ್ದ, ನೋಡಿ ಸ್ವಾಮಿ ನಿಮ್ಮ ಕಾರ್ ಬಂದಿದೆ ಅಂತ. ಇವನು ಹೋದ, ಕಾರ್ ಬಂತ, ಒಳಗಡೆ ಹಿಂಗೆ ಹಿಂಗೆ ನೋಡಿದ, ಎಲ್ಲ ಕಾರ್ ನೋಡಿದ, ಏ ಏನೋ ಚೆನ್ನಾಗಿಲ್ಲ ಕಾರು ಅಂದ. ಇವನು ಎದೇ ಹೊಡೆದೈತು, ಸರ್ ಅಮೆರಿಕದ ರಾಷ್ಟ್ರಪತಿಗಿಂತ ಕಾರ್ ಇಲ್ಲ ಸರ್, ಅಷ್ಟು ಚೆನ್ನಾಗಿದೆ ಕಾರ್ ಇದು ಅಂತ. ಏನ್ ಚೆನ್ನಾಗಿದೆಯೋ, ಒಳಗಡೆ ಗಾಳಿ ಆಡಲ್ಲ ಬಿಡಲ್ಲ ಅಂದ. ಹಂಗಲ್ಲ ಸರ್, ಒಳಗಡೆ ಏರ್ ಕಂಡೀಷನಿಂಗ್ ಇದೆ, ಹಿಂಗ್ ಬಟನ್ ಒತ್ತು ಬಿಟ್ರೆ 5 ನಿಮಿಷ ಹೊರತೂತಿ ತಂಪಾಗ್ಬಿಡ್ತಷ್ಟು ಗಾಳಿ ಬರುತ್ತೆ ಸರ್. ಇದು ಬೇಡ ನನಗೆ ಅಂದ. ಒಂದ್ ಕೆಲಸ ಮಾಡು, ನಮ್ಮ ಮನೆಗೆ ಹೋಗು, ಮನೆ ಹೋಗಿ ಒಂದು ಸ್ಟೂಲ್ ಇದೆ, ಮರದ ಸ್ಟೂಲ್ ಇದೆ ಅಂತ ತಗೊಂಡ್ ಬಾ ಅಂದ. ಯಾಕೆ ಹೇಳ್ತೀನಿ ತಗೊಂಬ ನೀನು, ಸ್ಟೂಲ್ ತರಿಸ್ದ. ಆಮೇಲೆ ಇನ್ನೊಂದು ಕೆಲಸ ಮಾಡ್ಬೇಕು, ಈ ಕಾರ್ ಮೇಲೆ ರೂಫ್ ಇದೆಯಲ್ಲ, ಮ್ಯಾಲ ರೂಫ್ ಇದೆಯಲ್ಲ ಕಾರಿಂದು, ಈ ಜಾಗದಲ್ಲಿ ಒಂದು ತೂತ್ ಕೊರಸು, ಇಷ್ಟುದ್ದ ತೂತ್ ಕೊರಸು ಅಂದ. ಸರ್ ಹಂಗೆ ಮಾಡೋಕ್ಕಾಗಲ್ಲ ಸರ್ ಅಂದ ಅವ್ನು ಸೆಕ್ರೆಟರಿ. ಸರ್ ಏರ್ ಕಂಡೀಷನ್ ಕಾರು, ತೂತ್ ಮಾಡೋಕ್ಕಾಗತ್ತಾ ಅಂದ. ಕಾರ್ ನಂದು ನಿಂದು, ಈ ಮಾಡು ಕರೆಸವನ್ನ. ಒಬ್ಬ ಪತ್ತಾರನ್ನು ಕರೆಸಿ, ಅವನೊಬ್ಬನ ಗೋಲ್ಡ್ ಸ್ಮಿತ್, ಬ್ಲ್ಯಾಕ್ ಸ್ಮಿತ್ ಅನ್ನು ಕರೆಸಿದ, ಕಂಬಾರನ್ನು ಕರೆಸಿ, ಮ್ಯಾಲೆ ಅಸಹ್ಯ ಕಾಣ್ತಾ ಇತ್ತು. ಹೊಸ ಕಾರು ರೀ, 3 ಕೋಟಿ ರೂಪಾಯಿ ಕಾರು, ಅದ್ರ ಮ್ಯಾಲ ಒಂದಿಷ್ಟು ದೊಡ್ಡ ತೂತ್ ಮಾಡಿಸಿದ. ತೂತ್ ಮಾಡಿಸಿ ಏನ್ ಮಾಡಿದೆ ಗೊತ್ತಾ? ಇನ್ನು ಆ ಸೋಫಾ ಇತ್ತಲ್ಲ, ಆ ಸೋಫಾದ ಮೇಲೆ ಆ ಸ್ಟೂಲ್ ಇಟ್ಕೊಂಡು ಅದ್ರ ಮ್ಯಾಲೆ ಕೂತ. ಕೂತ್ರೆ ಹೇಗ್ ಕೂತ ಅಂದ್ರೆ, ಅವನ ತಲೆ ಆ ರೂಫ್ ಅಲ್ಲಿ ತೂತ್ ತೆಗೆದಿಂದಲ್ಲ, ಅದ್ರ ಹೊರಗ್ ಬರೋದು, ಕಾರಿಂದ ಹೊರಗ್ ಬರೋದು. ಅವ್ನು ಹೇಳ್ದ ಸೆಕ್ರೆಟರಿ, ಹೊಡಿಯೋ ಈ ಕಾರ್ ಹೊಡಿ, ಕರಿ ಮುಂದ್ ಕೂತ್ ಹೊಡಿ ಅಂದ. ಮುಂದೆ ಡ್ರೈವರು, ಅವನ ಪಕ್ಕ ಅವನ ಸೆಕ್ರೆಟರಿ, ಹಿಂದೆ ಕಾರ್, ಒಳಗೆ ಸೋಫಾದ ಮೇಲೆ ಸ್ಟೂಲ್ ಇಟ್ಕೊಂಡು ಅದ್ರ ಮೇಲೆ ಕೂತಂತ ರೈತ, ಅವನ ತಲೆ ರೂಫ್ ಇಂದ ಹೊರಗೆ ಬಂದಿದೆ ಆಕಾಶಕ್ಕೆ. ಅವನ ಸೆಕ್ರೆಟರಿ, ಬಹಳ ಅಸಹ್ಯ ಕಾಣಿಸುತ್ತೆ ಸರ್, ಬಹಳ ಅಸಹ್ಯ ಕಾಣಿಸುತ್ತೆ ಸರ್, ಇದು ಯಾರು ಕೂತ್ಕೊಳ್ಳಲ್ಲ ಹಾಗೆ ಅಂದ. ಏ ದಡ್ಡಿದ್ದಿ ನೀನು, ನೀನು ಹುಚ್ಚಿರೋದ್ರಿಂದ ನೀನು ಸೆಕ್ರೆಟರಿ ಆಗಿದ್ದೆ, ನಾ ಓನರ್ ಆಗಿದ್ದೆ ನೋಡು, ಯಾಕೆ ಹಿಂಗೆ ಕೂತಿದ್ದೇನು ಗೊತ್ತಾ ಅಂತ ಕೇಳ್ದ. ನಾನು ಒಳಗಡೆ ಕೂತ್ಕೊಂಡು ಮ್ಯಾಲ ಗ್ಲಾಸ್ ಏರ್ಸ್ಕೊಂಡು ಕೂತ್ಕೊಂಡ್ರೆ ಯಾರು ಕಾಣಿಸ್ತಾರೆ ನನಗೆ? ಹೊರಗಿನವ್ರು ನಾನು ಕಾಣಿಸ್ತೀನಾ? ನೋಡ್ಬೇಡ ಜನ, ನಾನು ಅತ್ಯಂತ ಶ್ರೀಮಂತ ವ್ಯಕ್ತಿ, ಹೋಗ್ತಾನೆ ನೋಡ್ಬೇಕು ಅಂತ ಅನ್ಸಲ್ಲ, ನಾನು ಕಾಣಿಸೋದೇ ಇಲ್ಲಲ್ಲ ಅವ್ರಿಗೆ. ಈಗ ನೋಡು, ನಾನು ನೋಡಿ ಹೊಟ್ಟೆ ಕಿಚ್ಚಿಕೊಡೋರು ಬಹಳ ಜನ ಇದ್ದಾರೆ ಇಲ್ಲಿ, ಅದಕ್ಕೆ ನಾನು ತಲೆ ಹೊರಗಡೆ ಹಾಕಿದ್ದೀನಿ,
ತಲೆಯನ್ನ 360 ಡಿಗ್ರಿ ಹಿಂಗ್ ತಿರುಗಿಸ್ತಾ ಇರ್ತೀನಿ, ಎಲ್ಲಾರು ನೋಡ್ತೀನಿ, ನೀ ಗಾಡಿ ಓಡಿಸು ಅಂದ. ಅಯ್ಯೋ ಹಣೆಬಾರ ಅಂದ ಒಂದು ಸೆಕ್ರೆಟರಿ. ಕಾರ್ ಹೋಯ್ತು, ಕಾರ್ ಹೇಗ್ ಹೋಯ್ತು ಅನ್ನೋದು ಬಹಳ ಮುಖ್ಯ. ಅದು ತಾಸಿಗೆ 5 ಕಿಲೋಮೀಟರ್ ಕೂಡ ವೇಗವಾಗಿ ಹೋಗ್ಲಿಲ್ಲ ಅಂತ, ಐವತ್ತಲ್ಲ ತಾಸಿಗೆ 5 ಕಿಲೋಮೀಟರ್ ಜೋಗದಲ್ಲೂ ಹೋಗ್ಲಿಲ್ಲ ಅಂತ. ಯಾಕೆ ಅಂದ್ರೆ ಈ ಕಾರ್ ಎಳೆಯೋದಕ್ಕೆ ಅಂತ ಹೇಳಿ ಒಂದು ಜೊತೆ ಎತ್ತಿಟ್ಟಿದ್ದ ರೈತ. ಕಾರನ್ನು ಎಳೆಯೋದಕ್ಕೆ ಒಂದ್ ಜೊತೆ ರೈತ ಎತ್ತಿಟ್ಟಿದ್ದಾನೆ. ಇವನ್ ಡ್ರೈವರ್ ಹಣೆಹಣೆ ಪಡ್ಕೊಂಡ, ಯಾಕೆ ಸರ್ ಇದು ಎತ್ತಿ ಹಾಕೆ ಸರ್, ಈ ಬಾನೆಟ್ ಒಳಗಡೆ 200 horsepower ಇಂಜಿನ್ ಇದೆ ಸರ್, ಹಿಂಗ್ ಬಟನ್ ಒತ್ತಿದ್ರೆ ತಾಸಿಗೆ 180-200 kilometer ಜೋರು ಹೋಗುವಂತ ಇಂಜಿನ್ ಇದೆ ಸರ್, ಎತ್ತ ಎಳ್ಸ್ಕೊಂಡು ಹೋಗೋದು ಏನ್ ಸರ್ ಇದು ಅಂದ. ರೈತ ಹೇಳ್ದ, ನನಗೆ ಗೊತ್ತಿಲ್ಲ ಬಾನೆಟ್ ಒಳಗೆ ಏನಿದೆಯೋ ನನಗೆ ಗೊತ್ತಿಲ್ಲ, ಎತ್ ಮಾತ್ರ ಚೆನ್ನಾಗಿದ್ದಾರೆ ಅದು ಕಟ್ಕೊಂಡು ಹೋಗ್ಬೇಕು. ಈ ಕತೆ ನೋಡಿ ನಗಲ್ವ ನಾವು? ವಿವೇಕಾನಂದ್ರ ಈ ಮಾತನ್ನ ಹೇಳ್ತಾರೆ, ಮಾತನ್ನ ಬಹಳ ಚಂದ ಹೇಳ್ತಾರೆ. ಅವ್ನು ರೈತ ದಡ್ಡ ಅಲ್ಲ, ನಾವು ಅವ್ರಂಗೆ ಆಗಿದ್ದೀವಿ. ಈಗ ಅವನಿಗೆ ಗೊತ್ತಿಲ್ಲ ಬಾನೆಟ್ ಒಳಗೆ ಏನಿದೆ ಅಂತ. ವಿವೇಕಾನಂದ್ರ ಹೇಳ್ತಾರೆ, ನಾವು ಹಾಗೆ ನಗ್ತೀವಲ್ಲ ರೈತನ ಮಾತು ನೋಡಿ, ರೈತನ ಮಾತು ನಗಬಾರ್ದು. ಅವನೇನ್ ಮಾಡ್ತಾನೆ ಅಂದ್ರೆ, ಯಾವ್ದ್ರ ಮೇಲೆ ನಂಬಿಕೆ ಇದೆಯೋ ಅದನ್ನ ಇಟ್ಕೋತಾನೆ, ಯಾವ್ದು ನಂಬಿಕೆ ಇಲ್ಲ ಬೇಡ ಅಂತ. ಈ ನಮ್ದು ಹಂಗೆ ಆಗಿದೆ. ವಿವೇಕಾನಂದ್ರ ಹೇಳ್ತಾರೆ, ನಿಮ್ಮ ಹೃದಯದ ಒಳಗಡೆ 500 horsepower ಇಂಜಿನ್ ಇದೆ, ನಿಮ್ಮೊಳಗೆ 500 horsepower ಇಂಜಿನ್, ಏನ್ ಬೇಕಾದ್ರೂ ಸಾಧಿಸಿ ಬಿಡುವಂತ ಶಕ್ತಿ ನಿಮ್ಮೊಳಗಿದೆ. ಆದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ, ಅಯ್ಯೋ ನನಗಲ್ಲಿ ಅಡ್ಮಿಷನ್ ಸಿಗ್ಲಿಲ್ಲ, ನನ್ ಕರಿಯರ್ ಆಗೋಲ್ಲ, ನನಗೂ ಆ ಕೋರ್ಸ್ ಸಿಗ್ಲಿಲ್ಲ, ನನಗೆ ಆಗ್ಲಿಲ್ಲ, ನನ್ಗೆ ಯಾರು ಸಪೋರ್ಟ್ ಮಾಡ್ತಾರೆ, ಏನೂ ಇಲ್ಲ ಅನ್ಕೊಂಡು ಕೊರಗಿ 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 ಹೋಗ್ತೀವಲ್ಲ ನಾವು. ಅದಕ್ಕೆ ವಿವೇಕಾನಂದ್ರ ಹೇಳ್ತಾರೆ, ಆ ರೈತನ ನೋಡಿ ನಗಬೇಡಿ, ನೀವು ನಿಮ್ ಪರಿಸ್ಥಿತಿನೂ ಹಾಗೆ ಇದೆ. ಮುಂದೆರಡು ಎತ್ತು ಅಂದ್ರೆ ಏನ್ ಗೊತ್ತಾ, ಅದು ಕಣ್ಣಿಗೆ ಕಾಣಿಸುವಂತದ್ದು. ಅಲ್ಲಿ ಅಡ್ಮಿಷನ್ ಸಿಗ್ಬೇಕು, ಓ ಅವ್ರ ನನ್ಗೆ ರೊಕ್ಕ ಕೊಡ್ಬೇಕು, ಇವ್ರು ಪ್ರಮೋಷನ್ ಮಾಡ್ಬೇಕು, ಆ ನೌಕರಿ ಸಿಗ್ಬೇಕು, ಈ ಕೋರ್ಸ್ ಸಿಗ್ಬೇಕು, ಇವೆಲ್ಲ ದನಗಳು ಒಳಗಡೆ ನಿಮ್ಮ ತುಡಿತಾ ಇದೆ. 500 horsepower ಇಂಜಿನ್, ಏನು ಕೊಟ್ಟರು ಸ್ವಾಹ ಮಾಡುವಂತ ಶಕ್ತಿ ಇರುವಂತ ಒಳಗಡೆ ಮಂಜಿನಿ ಮಷಿನ್ ಇದೆಯಲ್ಲ, ಅದನ್ನ ನಂಬ್ಕೊಳ್ಳಿ, ಅದು ಆತ್ಮವಿಶ್ವಾಸ. ಏನಾದ್ರೂ ಸಾಧಿಸ್ತೇನೆ ಬಿಡ್ರಿ, ಬೇಕಾದಷ್ಟು ಜನ ಸಾಧಕರು ಇದ್ದಾರೆ. ನೀನು ಹೇಳಿದ್ದಲ್ಲ ಸಾಧಕರು ಯಾರ್ಯಾರಿದ್ದಾರೆ, ಪರಿಶ್ರಮ ಪಟ್ಟು ಸಾಧನೆ ಮಾಡಿದವರು, ಅವರೆಲ್ಲರೂ ಬಡತನದಿಂದ ಬಂದವರು, ಸಾಕಷ್ಟು ಜನ ಹೋರಾಡಿ ಬಂದವರ ಮೇಲೆ. ಆದ್ರಿಂದ ಎಲ್ಲಿವರೆಗೂ ನಿಮ್ಮಲ್ಲಿ ಆತ್ಮವಿಶ್ವಾಸ ಇದೆಯೋ ಅಲ್ಲಿವರೆಗೆ ನಿಮ್ಮ ಬಡತನ ಕಾಡೋಲ್ಲ, ಯಾರ್ದು ಬಡತನ ಕಾಡೋಲ್ಲ, ಅಸಹಾಯಕತೆ ಆಗ್ಬಾರ್ದು. ಒಂದು ಸಲ ಆತ್ಮವಿಶ್ವಾಸ ಬಂತು ನಿಮಗೆ ನೋಡಿ, ಒಳಗೆ ಜೀವನೋತ್ಸಾಹ ಹೆಂಗ್ ಮುಖ್ಯ ಬರ್ತದೆ. ಆ ಜೀವನೋತ್ಸಾಹ ಬಂದಾಗ ಸಾಧನೆ ಅದ್ಭುತವಾಗಿ ಹೋಗುತ್ತೆ, ಅದ್ಭುತವಾಗಿ ಹೋಗುತ್ತೆ ಸಾಧನೆ, ಅದನ್ನ ಮಾತಾಡಂಗಿಲ್ಲ. ಆ ತರದ ಶಕ್ತಿ ನಿಮ್ಮ ಒಳಗಡೆ ಇದೆ ಮಕ್ಕಳೇ, ಅದ್ ನೀವು ಕಂಡ್ಕೋಬೇಕು. ಶಕ್ತಿ ಒಳಗಡೆ ಇದೆ ಅಂತ ಮತ್ತೊಬ್ರು ಹೇಳೋಕ್ಕಾಗಲ್ಲ, ನೀವೇ ಕಂಡ್ಕೋಬೇಕು ಅದನ್ನ. ನಿಮ್ಮಲ್ಲಿ ಇದೆ, ನಂಬೇಕದನ್ನ. ನನ್ ಕಡೆ ಏನ್ ಆಗೋಲ್ಲ ಅಂತ ಅಂದಾಗ ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ಕನ್ನಡಿಯಲ್ಲಿ ಇದನ್ನಲ್ಲ ಹುಡುಗ ಅಥವಾ ಹುಡುಗಿ ಅವ್ನು ಹೇಳಿ, ಇಲ್ಲ ಯು ಆರ್ ವಂಡರ್ಫುಲ್, ಯು ಆರ್ ವೆರಿ ಗುಡ್, ಯು ಆರ್ ಕೇಪಬಲ್ ಆಫ್ ಡೂಯಿಂಗ್ ಇಟ್ ಅನ್ನಿ. ಮನಃಶಾಸ್ತ್ರಜ್ಞ ಹೇಳ್ತಾರೆ ಇದನ್ನ ಆಟೋ ಸಜೆಷನ್ ಅಂತ ಕರೀತಾರೆ. ನಮ್ಮಷ್ಟು ನಾವೇ ಹೇಳ್ಕೋಬೇಕು, ಮಾಡ್ಬೋದು, ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್ ವೆರಿ ವೆಲ್, ಮಾಡ್ತೀನಿ, ಶಕ್ತಿ ಇದೆ ಅಂತ ಅನ್ಕೊಂಡು ಹೋದಾಗ ನಿಮ್ಗೆ ಗೊತ್ತಿಲ್ಲದ ಹಾಗೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಬರ್ತದೆ. ಎಂತಿಂತ ಜನ ಏನೂ ಸಾಧನೆ ಆಗೋಲ್ಲ ಅಂದ ಅವ್ರ ಆತ್ಮವಿಶ್ವಾಸದಿಂದ ಬೆಳಿಗ್ಗೆ ದೊಡ್ಡವರಾಗಿಲ್ಲವಪ್ಪ, ಅವರೆಲ್ಲ ಆಗಿರ್ಬೇಕಾದ್ರೆ ನಮ್ಗೆ ಯಾಕೆ ಆಗ್ಬೇಕು? ಎಷ್ಟೋ ಜನ ಹುಡುಗರು ಹೇಳ್ತಿರ್ತೀನಿ ನಾನು, ನನಗೆ ಅವಕಾಶಗಳು ಸಿಗ್ಲಿಲ್ಲ, ಅಯ್ಯೋ ನಮ್ಗೇನು ಅವಕಾಶನ ಸಿಗ್ಲಿಲ್ಲ ಸರ್, ಸಿಕ್ಕಿದ್ರೆ ನಾವು ಮಾಡ್ತಿದ್ವಿ ಅನ್ಬೇಡಿ. ಯಾರು ಯಾರಿಗೂ ಅವಕಾಶಗಳನ್ನ ತಟ್ಟೆಯಲ್ಲಿಟ್ಟು ಕೊಡಲ್ಲ, ತೋಳ್ರಿ ಅವಕಾಶ ತಗೊಳ್ರಿ, ಯಾರ್ಯಾರು ಕೊಡಲ್ಲ. ಯಾರ್ಯಾರು ದೊಡ್ಡವರಾಗಿದ್ದಾರೋ ಅವ್ರ ಅವಕಾಶಗಳನ್ನ ಹಿಡ್ಕೊಂಡು ತಗೊಂಡಿದ್ದಾರೆ, ತಗೊಂಡ್ ಬೆಳ್ಕೊಂಡಿದ್ದಾರೆ. ಹಾಗೆ ನೀವು ನಿಮ್ಮ ಆತ್ಮವಿಶ್ವಾಸವನ್ನ ಬೆಳಗಿಸಿ ಧೈರ್ಯದಿಂದ ಮುನ್ನುಗ್ಗುತ್ತಾ ಇದ್ರೆ ಎಂಥ ಕೆಲಸ ಆದ್ರೂ ಆಗುತ್ತೆ. ಇವತ್ತು ಒಂದೇ ಸೂತ್ರ ಹೇಳಿದ್ದೀನಿ ನಾನು ನಿಮ್ಗೆ, ಯಶಸ್ಸಿನ ಸೂತ್ರ ಒಂದೇದ್ದು, ಮೊದಲೇದು ಮರಿಬಾರ್ದು, 3 ಸೂತ್ರ ಅಂತ ಹೇಳಿದ್ದೀನಿ. ಮೊದಲನೇದ್ದು ನಿಮಗಿರುವಂತ ಜೀವನೋತ್ಸಾಹ, ಜೀವನದಲ್ಲಿ ಉತ್ಸಾಹ, ಜೀವನದಲ್ಲಿ ಉತ್ಸಾಹ ಯಾವತ್ತೂ ಕಳ್ಕೊಬಾರ. ನಮ್ಮ ಮನೆ ಹತ್ರ ಒಬ್ರು ಮುದುಕರಿದ್ದಾರೆ, ಅದು ಹೇಳ್ಬಿಟ್ಟು ಮಾತು ಮುಗಿಸ್ತೇನೆ. ಇವತ್ತು ಅವ್ರಿಗೆ 100 ವರ್ಷ ಆಯ್ತು, ಅವ್ರ 100ನೇ ವರ್ಷದ ಹುಟ್ಟಿದಬ್ಬ ನೋಡ್ಬೇಕ್ರಿ, ಏನ್ ಸಂಭ್ರಮ, ಏನ್ ಖುಷಿ. ಅವ್ರು ಒಂದ್ ತಿಂಗಳ ಮೊದಲೇ ಶುರು ಮಾಡಿದ್ರು ಅವರು, ಮುದುಕರು 100 ವರ್ಷ ಮುದುಕರು ಅಂತ ಅನ್ಬೇಕಷ್ಟೇ ವಯಸ್ಸು ನೋಡಿ. ಅವತ್ತು ಮೊಮ್ಮಕ್ಕಳಿಗೆ ಮೊಮ್ಮಕ್ಕಳವ್ರು, ಏಯ್ ಭರ್ಜರಿ ಮಾಡ್ಬೇಕು, 100ನೇ ಹುಟ್ಟಿದಬ್ಬ, ಏನ್ ಅನ್ಕೊಂಡಿದ್ಯಾ ನೀನು, ಬಲೂನ್ ತರ್ಬೇಕು, ಕಟ್ಬೇಕು, ಕೇಕ್ ಯಾವ್ದು ತಗೊಂಡ್ಬರ್ತೀಯ, ಮನೇಲಿ ಅಡಿಗೆ ಏನು, ಯಾರ್ಯಾರು ಕರಿತೀಯ. ಸಣ್ಣ ಮಕ್ಳಿಗೆ ಮಾಡ್ತಾರಲ್ರಿ, 1 ವರ್ಷದ ಬರ್ತಾರೆ, ಹಂಗ್ ಮಾಡ್ತಾ ಇದಾರೆ ಮುದುಕರು. ತಾವೇ ಮಾಡಿಸ್ಕೊಳ್ಳೋದು, ಮಗನಿಗೆ ಹೇಳೋದು, ಏಯ್ ಹೊಸ ಬಟ್ಟೆ ತಗೊಂಬ, ಚೆನ್ನಾಗಿ ಎಲ್ಲರಿಗೂ ಬಟ್ಟೆ ಕೊಡಿಸು, ಮನೆಗೆಲ್ಲ ಚೆನ್ನಾಗಿರ್ಬೇಕು, ಲೈಟ್ ಹಾಕ್ಸ್ಬಿಡು ಮನೆ ಮೇಲೆಲ್ಲ, 100ನೇ ಹುಟ್ಟಿದಬ್ಬ,
ಅವನು ಉತ್ಸಾಹದಿಂದ ಓಡಾಡೋದು ನನಗೆ ಗಾಬರಿ ಆಯ್ತು. ಅವ್ರು ಕೇಳಿದ, ಅಜ್ಜ ನನಗೂ 100 ವರ್ಷ ಬದುಕಬೇಕು ಅಂತ ಆಸೆ ಇದೆ, ಹೇಗೆ ಬದುಕೋದು 100 ವರ್ಷ ಅಂತ ಕೇಳಿದೆ. ಅವ್ರು ಏನು ಹೇಳಿದ್ರು ಗೊತ್ತಾ, ನನ್ನ ಬೆನ್ಮೇಲೆ ರಪ್ ಅಂತ ಹೊಡೆದ್ರು. ಹೊಡೆದ್ರೆ 25 ವರ್ಷ ಹುಡುಗ ಹೊಡೆದಂಗೆ ಇತ್ತದು, ಆ ಶಕ್ತಿ ಇತ್ತು ಅದ್ರೊಳಗೆ. ಜೋರ ರಪ್ ಅಂತ ಹೊಡೆದ್ಬಿಟ್ಟು, ಏಯ್ ಮೊದಲು 98-99 ಆಗಯ್ಯ, 100 ಆಗೇ ಆಗ್ತದೆ ನಿನಗೆ ಅಂದ್ರು. ಎಷ್ಟು ಚೆನ್ನಾಗಿದೆ ನೋಡಿ ಮಾತು, ಮೊದಲು 99 ವರ್ಷ ಬದುಕು ಮೊದಲು, ಆಮೇಲೆ 100 ವರ್ಷ ಆಗತ್ತೆ ಅಂತ. ನೀನು 50 ವರ್ಷಕ್ಕೆ ಅಯ್ಯೋ 100 ಹೆಂಗಾಗ್ತದೆ ಅಂದ್ರೆ ಆಗೋದೇ ಅಲ್ಲ, ಬಿದ್ದು ಹೋಗ್ಬಿಡ್ತೇನೆ ಅಲ್ಲ ನೋಡ್ರಿ. 98-91 ವರ್ಷ ಬದುಕು, ಚೆನ್ನಾಗಿ ಸಂತೋಷವಾಗಿ ಬದುಕು. ನಮ್ಮ ಹಿರಿಯರು ಯಾವತ್ತೂ ಉಪನಿಷತ್ಕಾರರಾಗ್ಲಿ, ವೇದ ಬರೆದವರಾಗ್ಲಿ, ವಚನಕಾರರಾಗ್ಲಿ, ದಾಸರಾಗ್ಲಿ, ಯಾರು ಕೊರಗಿದವರಲ್ಲ. ಶತಮಾನಂ ಭವತಿ, ಬದುಕ್ರಿ 100 ವರ್ಷ ಸಂಭ್ರಮವಾಗಿ ಬದುಕಿ. ದೇವತೆಗಳನ್ನು ಬೇಡ್ಕೊಂಡವರು, ನಮ್ಗೆ ಶಕ್ತಿ ಕೊಡಿ, ಸಂತೋಷ ಕೊಡಿ, ಒಳ್ಳೆ ಆಹಾರ ಕೊಡಿ, ಒಳ್ಳೆ ನೀರು ಕೊಡಿ, ನಾವೆಲ್ಲ ಜಗತ್ತನ್ನು ಸಂಭ್ರಮದಿಂದ ನೋಡ್ಬೇಕು ಅಂತ ಉತ್ಸಾಹದಲ್ಲಿದ್ದವರು. ಯಾರಿಗೆ ಬದುಕೋದಕ್ಕೆ ಉತ್ಸಾಹ ಇದೆಯೋ ಅವ್ರ ಬದುಕೇ ಒಂದು ಸಂಭ್ರಮ, ಒಂದು ಮೆರವಣಿಗೆ ಆದಂಗೆ ಆಗುತ್ತೆ. ಯಾರಿಗೆ ಬದುಕೋಕ್ಕೆ ಉತ್ಸಾಹವೇ ಇಲ್ವೋ ಅದು ಬದುಕಿದಾಗೂ ಮಸಣೆ ಯಾತ್ರೆ, ಅದು ಹಾಕ್ಬಾರ್ದು. ಅದರಿಂದ ಮಕ್ಕಳೇ, ಯಾವುದೇ ಒಂದು ಕ್ಷಣಕ್ಕೂ ನಿಮ್ಮ ಮನಸ್ಸಿನಲ್ಲಿ ಉತ್ಸಾಹ ಕಳ್ಕೋಬಾರ್ದು. ಯಾ ಮಾಡ್ತೇನೆ ಬಿಡಿ, ಅಯ್ಯೋ ಬಿಡಿ, ಸಣ್ಣ ತೊಂದರೆ ಬಂದೇ ಬರುತ್ತೆ. ತೊಂದರೆ ಯಾರಿಗೆ ಬರಲ್ಲ? ಬರುತ್ತೆ, ಯಾರಿಗೆ ಬರಲ್ಲ? ನೀವು ಪುರಾಣ ಕಥೆ ಕೇಳಿಲ್ವ? ರಾಮನಿಗೆ ಕಷ್ಟ ಬಂತು, ಕೃಷ್ಣನ ಕಷ್ಟ ಬಂತು, ಬುದ್ಧನಿಗೆ ಬಂತು, ಮಹಾವೀರಿಗೆ ಬಂತು, ಎಲ್ಲರೂ ಬಂತು ಕಷ್ಟ, ಯಾರಿಗೆ ಬರಲಿಲ್ಲ? ಅವ್ರಿಗೆ ಬಂದು ನಮ್ಮನ್ನು ಬಿಡುತ್ತಾ? ಬರಲಿ ಬಿಡಿ, ಎದುರಿಸೋಣ ಅಂತ ಧೈರ್ಯದಿಂದ ಮಾಡ್ತಾ ಇದ್ರೆ ನಿಮ್ಮನ್ನ ಯಶಸ್ಸು ಯಾವಾಗ್ಲೂ ನಿಮ್ಮನ್ನ ಕಾಪಾಡುತ್ತೆ. ಅದರಿಂದ ಇವತ್ತು ಒಂದೇ ಹೇಳಿದ್ದೀನಿ, ಒಂದು ಅದು ಸಾಧನೆಯ ಒಂದು ಸೂತ್ರ, ಒಂದೇ ಸೂತ್ರ, ಜೀವನೋತ್ಸಾಹ. ಅದು ನಿಮ್ಮ ಮನಸ್ಸಲ್ಲಿ ಯಾವತ್ತೂ ಇರಲಿ, ಅದು ನಿಮ್ಮನ್ನು ಕಾಪಾಡಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.